ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 11/4/2023 ಏನಪ್ಪಾಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ಇಂಡಿಯಾಸ್ ಬಾರ್ಡರ್ಸ್ ಆರ್ ಸೇಫ್ ಕಾಂಟ್ ಬಿ ವೈಲೇಟೆಡ್. ಅಂದ್ರೆ ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಏನಪ್ಪಾಂದ್ರೆ ಇತ್ತೀಚೆಗೆ ಅರುಣಾಚಲ್ ಪ್ರದೇಶಕ್ಕೆ ವಿಸಿಟ್ ಮಾಡಿದ್ರು. ಅಲ್ಲೇನ್ ಹೇಳಿದ್ರು ಅಂದ್ರೆ, ನಮ್ಮ ಗಡಿ ಏನಿದೆ, ಭಾರತದ ಗಡಿಗಳೇನಿದೆ, ಅವು ತುಂಬಾ ಸುರಕ್ಷಿತವಾಗಿದೆ. ನಾವು ಯಾರಿಗೂ ಏನಪ್ಪ ಅಂದ್ರೆ 1 ಇಂಚ್ ಲ್ಯಾಂಡ್ ಅನ್ನು ಕೊಡಲ್ಲ, ಅಂದ್ರೆ 1 ಇಂಚ್ ಭೂಮಿಯನ್ನು ಕೊಡಲ್ಲ. ಆಮೇಲೆ ಇದನ್ನ, ನಮ್ಮ ಸಮಗ್ರತೆ ಏನಿದೆಯಲ್ಲ, ಅದನ್ನ ಯಾರು ಕೂಡ ಏನಪ್ಪಾ ಅಂದ್ರೆ ವೈಲೇಟ್ ಮಾಡಕ್ಕಾಗಲ್ಲ. ಅಂದ್ರೆ ನಮ್ಮಲ್ಲಿರುವಂತ ಇಂಟಿಗ್ರಿಟಿನ ಏನಪ್ಪಾ ಅಂದ್ರೆ ಏನು ಯಾರು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ನಿಮಗೆ ನಾವೇನಪ್ಪಾ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಹೇಳಿದೀವಿ, ಯಾಕೆ ಚೈನಾ ಅರುಣಾಚಲ ಪ್ರದೇಶದಲ್ಲಿ ತನ್ನ ಇಂಪಾರ್ಟೆಂಟ್ ತೋರಿಸ್ತಾ ಇದೆ, ಅಂದ್ರೆ ವೈ ಚೈನಾ ಇಸ್ ಇಂಟ್ರೆಸ್ಟೆಡ್ ಇನ್ ಅರುಣಾಚಲ ಪ್ರದೇಶ. ಅದನ್ನ ನಾವೇನ್ ಮಾಡಿದ್ವಪ್ಪ ಅಂದ್ರೆ 12/12/2022 ಏನಪ್ಪಾ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಅನಲೈಸ್ ಅನ್ನ ಮಾಡಿದೀವಿ. ಜೊತೆಗೆ ನೋಡ್ರಿ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಅವ್ರು ಏನಪ್ಪಾ ಅಂದ್ರೆ 12/12/2022 ಹಿಂದೂ ಅನಾಲಿಸಿಸ್ ಅನ್ನ ನೋಡ್ರಿ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ನಾನು ಏನಪ್ಪಾ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಕೊಡ್ತೀನಿ. ಅಂದ್ರೆ ನೋಡ್ರಿ, ಚೈನಾ ಯಾಕೆ ಇಂಟ್ರೆಸ್ಟ್ ಅನ್ನ ತೋರಿಸಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವರು ಅರುಣಾಚಲ ಪ್ರದೇಶನ ಏನಂತ ಕರೀತಾರೆ ಅಂದ್ರೆ ಸೌತ್ ಟಿಬೆಟ್ ಅಂತ ಕರೀತಾರೆ, ಅಂದ್ರೆ ದಕ್ಷಿಣ ಟಿಬೆಟ್ ಅಂತ ಕರೀತಾರೆ. ಯಾಕೆ ಈ ಇಂಟ್ರೆಸ್ಟ್ ಅನ್ನ ತೋರಿಸಿದರೆ, ಅದಕ್ಕಿರುವಂತ ಮಹತ್ವ ಏನು, ಅವರು ಕೇವಲ ಏನಪ್ಪಾ ಅಂದ್ರೆ ತಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಹೇಳ್ತಿದ್ರೆ ಅಥವಾ ಸ್ಟ್ರಾಟೆಜಿಕಲ್ ಇಂಪಾರ್ಟೆನ್ಸ್ಗೋಸ್ಕರ ಹೇಳ್ತಿದ್ರೆ ಯಾಕೆ ಈ ತರನಾಗಿ ಹೇಳ್ತಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನಾನು ಏನಪ್ಪಾ ಅಂದ್ರೆ ಅನಲೈಸ್ ಮಾಡಿದೀನಿ. ಆ ವಿಡಿಯೋದ ಲಿಂಕ್ ಅನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನೋಡ್ರಿ, ಅಮಿತ್ ಶಾ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರೆ ಅಂದ್ರೆ, ಯಾವುದೇ ದೇಶನೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ದೇಶದಿಂದ ಏನಪ್ಪಾ ಅಂದ್ರೆ 1 ಇಂಚ್ ಲ್ಯಾಂಡ್ ಅನ್ನು ಕೂಡ ತೆಗೆದುಕೊಳ್ಳಂಗಿಲ್ಲ, ಒಂದೇ ಒಂದು ಏನಪ್ಪಾ ಅಂದ್ರೆ ಇಂಚ್ ಭೂಮಿಯನ್ನು ಕೂಡ ಏನಪ್ಪಾ ಅಂದ್ರೆ ಇದಕ್ಕೆ ತೆಗೆದುಕೊಳ್ಳಕ್ ಆಗಲ್ಲ. ಅಷ್ಟು ನಾವು ಪ್ರೊಟೆಕ್ಟ್ ಆಗಿದ್ದೀವಿ, ಮತ್ತೆ ನಾವ್ ಯಾರಿಗೂ ಏನಪ್ಪಾ ಅಂದ್ರೆ 1 ಇಂಚ್ ಭೂಮಿಯನ್ನು ಕೂಡ ಬಿಟ್ಕೊಡಕ್ ಆಗಲ್ಲ ಅಂತ ಹೇಳಿದ್ದಾರೆ, ಅಂದ್ರೆ ನಾವು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರೇನ್ ಹೇಳಿದ್ರೆ ಅಂದ್ರೆ, ಇತ್ತೀಚೆಗೆ ಚೈನಾದವ್ರು ನೋಡ್ರಿ ಅರುಣಾಚಲ ಪ್ರದೇಶದಲ್ಲಿರುವ 8 ಶಹರಗಳಿಗೆ ಅಥವಾ ಹಳ್ಳಿಗಳಿಗೆ ಏನಪ್ಪಾ ಅಂದ್ರೆ ಹೆಸರನ್ನ ಬದಲಾವಣೆ ಮಾಡಿದ್ರು. ಈ ಒಂದು ಹೆಸರನ್ನ ಬದಲಾವಣೆ ಮಾಡಿದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ದೇಶದ ಭೂಮಿ ಏನಿದೆ ಅದು 1 ಇಂಚನೂ ಕೊಡಲ್ಲ, ಇನ್ ಕೇಸ್ ನೋಡ್ರಿ ಒಂದು ಸೂಜಿ ಮಣೆಯಷ್ಟು ಕೂಡ ನಾವು ನಿಮ್ಗೆ ಏನಪ್ಪಾ ಅಂದ್ರೆ ಭೂಮಿಯನ್ನ ಬಿಟ್ಕೊಡಲ್ಲ ಅಂತ ಅವರು ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಅವ್ರೇನ್ ಹೇಳಿದಾರೆ ಅಂದ್ರೆ, ಈಗೇನು ನಾವು ಭಾರತದಲ್ಲಿ ತುಂಬಾ ಪೀಸ್ಫುಲ್ ಆಗಿ ಅಂದ್ರೆ ನೆಮ್ಮದಿಯಾಗಿ ರಾತ್ರಿ ಮಲಗ್ತಿದ್ವಿ ಅಂದ್ರೆ, ಈ ನೆಮ್ಮದಿಯಾಗಿ ರಾತ್ರಿ ಮಲಗೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ITBP ಜವಾನ್ಸ್, ಅಂದ್ರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಏನಿದೆ, ಇಲ್ಲಿರುವಂತ ಆರ್ಮಿ ಜವಾನ್ಸ್ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರಂತೆ ಮಾತ್ರ ನಾವೇನಪ್ಪಾ ಅಂದ್ರೆ ನಮ್ಮ ಗಡಿಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ರಂತೆ ಮಾತ್ರ ನಾವೇನಪ್ಪಾ ಅಂದ್ರೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ, ಮಿಸ್ಟರ್ ಶಾ ಅವರು ಅಂದ್ರೆ ಅಮಿತ್ ಶಾ ಅವರು ಯಾಕೆ ಅರುಣಾಚಲ ಪ್ರದೇಶಕ್ಕೆ ವಿಸಿಟ್ ಹೋಗಿದ್ರಪ್ಪ ಅಂದ್ರೆ, ಅವರೊಂದು ಕಾರ್ಯಕ್ರಮಕ್ಕೋಸ್ಕರ ಹೋಗಿದ್ರು. ನೋಡ್ರಿ, 4,800 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಏನಿದೆ ಇದನ್ನ ಅವ್ರೇನಪ್ಪಾ ಅಂದ್ರೆ ಅಲ್ಲಿ ಇನಾಗ್ರೇಟ್ ಮಾಡೋದಕ್ಕೋಸ್ಕರ ಹೋಗಿದ್ರು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ವಿಲೇಜ್ ಪ್ರೋಗ್ರಾಮ್ ಏನಿದೆಯಲ್ಲ, 2,967 ಹಳ್ಳಿಗಳಲ್ಲಿ ಮಾಡ್ತಾರೆ, ಎಸ್ಪೆಷಲಿ 19 ಡಿಸ್ಟ್ರಿಕ್ಟ್ಸ್ಗಳಲ್ಲಿ. ಅಂದ್ರೆ ನೋಡ್ರಿ, ಈ ಒಂದು 4 ರಾಜ್ಯದ 19 ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ 2,967 ಹಳ್ಳಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಯಾವೆಲ್ಲ ಜಿಲ್ಲೆಗಳಪ್ಪ ಅಂದ್ರೆ, ಯಾವೆಲ್ಲ ರಾಜ್ಯಗಳಂದ್ರೆ ಅರುಣಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್ ಮತ್ತೆ ಹಿಮಾಚಲ ಪ್ರದೇಶದ ಗಡಿಯ ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನು ಇವರು ಡೆವಲಪ್ ಮಾಡ್ತಾರೆ. ಸೊ ನೋಡ್ರಿ, ಇದು ಒಟ್ಟು ಎಷ್ಟು ಕಾಸ್ಟ್ ಆಗತ್ತಪ್ಪ ಅಂದ್ರೆ 2,500 ಕೋಟಿ ರೂಪಾಯಿ ಕಾಸ್ಟ್ ಆಗುತ್ತೆ. ಇದಕ್ಕೋಸ್ಕರ ನೋಡ್ರಿ, ಯೂನಿಯನ್ ಬಜೆಟ್ 2022-23 ಏನಪ್ಪಾ ಅಂದ್ರೆ ಈ ಅಮೌಂಟ್ ಅನ್ನ ಅನೌನ್ಸ್ ಮಾಡಿದ್ರೆ, ಇದನ್ನ ಏನಪ್ಪಾ ಅಂದ್ರೆ 2025-26 ಏನಪ್ಪಾ ಅಂದ್ರೆ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಅದು ಕಂಪ್ಲೀಟ್ ಡೆವಲಪ್ ಆಗೋದಕ್ಕೋಸ್ಕರ ನೋಡ್ರಿ, ಆ ಹಳ್ಳಿಗಳು ವೈಬ್ರೆಂಟ್ ವಿಲೇಜ್ ಆಗಿ ಮಾರ್ಪಾಡಾಗಕ್ಕೆ ಏನಪ್ಪಾ ಅಂದ್ರೆ 2025-26 ಅವಕಾಶವನ್ನ ಕೊಟ್ಟಿದ್ದಾರೆ. ಈಗ ನೋಡ್ರಿ, ನಾವು ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ ಏನಿದೆಯಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ, ನಾನು ಆಗ್ಲೇ ಹೇಳ್ದಂಗೆ ಇದನ್ನ ಯೂನಿಯನ್ ಬಜೆಟ್ 2022-23 ಏನಪ್ಪಾ ಅಂದ್ರೆ ಇದಕ್ಕೋಸ್ಕರ 2,500 ಕೋಟಿ ಹಣವನ್ನ ತೆಗೆದಿಟ್ಟಿದ್ದಾರೆ. ಆಮೇಲೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು 5 ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ, 4 ರಾಜ್ಯಗಳು ಮತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನೋಡ್ರಿ, ಹಾಗಾದ್ರೆ ಯಾಕೆ ಇದನ್ನ ಮಾಡ್ತಾರಪ್ಪ ಅಂದ್ರೆ, ಸೊ ನೋಡ್ರಿ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡಿ ಏನ್ ಮಾಡೋದಪ್ಪ ಅಂದ್ರೆ, ಆ ಹಳ್ಳಿಗಳಲ್ಲಿ ವಾಸಿಸುತ್ತಿರುವ ಜನರ ಜನಜೀವನ ಏನಿದೆಯಲ್ಲ, ಆ ಜನಜೀವನ ಏನ್ ಮಾಡೋದನ್ನಪ್ಪ ಅಂದ್ರೆ ಸುಧಾರಣೆ ಮಾಡೋದು. ನೋಡ್ರಿ, ಈ ಗಡಿಯಲ್ಲಿ ಬದುಕ್ತಿರುವ ಹಳ್ಳಿಗಳಲ್ಲಿರುವಂತಹ ಜನರ ಜನಜೀವನ ಏನ್ ಮಾಡೋದಪ್ಪ ಅಂದ್ರೆ ಸುಧಾರಣೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದ್ರ ಜೊತೆಗೆ ನೋಡ್ರಿ, ಅಲ್ಲಿರುವಂತಹ ಜನರಿಗೆ ಏನಪ್ಪಾ ಅಂದ್ರೆ ಬೆಟರ್ ಕನೆಕ್ಟಿವಿಟಿ ಕೊಡೋದು, ಅಂದ್ರೆ ಅವರ ಹಳ್ಳಿಗೆ ಏನಪ್ಪಾ ಅಂದ್ರೆ ಒಳ್ಳೆ ಸಂಪರ್ಕವನ್ನ ಕಲ್ಪಿಸೋದು ಕೂಡ ಈ ಯೋಜನೆ ಒಂದು ಉದ್ದೇಶ ಆಗಿದೆ. ಆಮೇಲೆ ನೋಡ್ರಿ, ಇದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ, ಅಲ್ಲಿನ ಜಿಲ್ಲಾಡಳಿತ ಅಂದ್ರೆ ಆ ಜಿಲ್ಲೆಯ ಜಿಲ್ಲಾಡಳಿತ ಏನ್ ಮಾಡತ್ತಪ್ಪ ಅಂದ್ರೆ, ಸ್ಥಳೀಯ ಪಂಚಾಯಿತಿ ಜೊತೆಗೆ ನೋಡ್ರಿ ಒಂದು ವೈಬ್ರೆಂಟ್ ಆಕ್ಷನ್ ಪ್ಲಾನ್ಸ್ ಅನ್ನ ತಯಾರು ಮಾಡುತ್ತೆ. ಅಂದ್ರೆ ಅಲ್ಲಿನ ಜಿಲ್ಲಾಡಳಿತ ಏನ್ ಮಾಡುತ್ತೆ ಅಂದ್ರೆ ಸ್ಥಳೀಯ ಪಂಚಾಯಿತಿಯ ಒಂದು ಸಹಯೋಗದೊಂದಿಗೆ ನೋಡ್ರಿ ವೈಬ್ರೆಂಟ್ ಆಕ್ಷನ್ ಪ್ಲಾನ್ಸ್ ಅನ್ನ ರೆಡಿ ಮಾಡುತ್ತೆ.
ಜೊತೆಗೆ ನೋಡ್ರಿ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಕಾರ್ಯಕ್ರಮದ ಜೊತೆಗೆ ಏನಪ್ಪ ಅಂದ್ರೆ ಓವರ್ ಲ್ಯಾಪ್ ಆಗಲ್ಲ. ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಕಾರ್ಯಕ್ರಮ ಏನಿದೆಯಲ್ಲ ಇದ್ರ ಜೊತೆಗೆ ಇದೇನಾಗಲ್ಲಪ್ಪ ಅಂದ್ರೆ ಓವರ್ ಲ್ಯಾಪ್ ಆಗಲ್ಲ, ಅಂದ್ರೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂದೇ ಕಡೆ ಇಂಪ್ಲಿಮೆಂಟ್ ಆಗಲ್ಲ. ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಏನಿದೆಯಲ್ಲ ಅದು ಬೇರೆ ಕಡೆ ಇದ್ರೆ ಇದು ಏನಪ್ಪ ಅಂದ್ರೆ ಈ ಒಂದು ಹಳ್ಳಿಗಳು ಬೇರೆ ಕಡೆಯಲ್ಲಿ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಏನಪ್ಪ ಅಂದ್ರೆ ಒಟ್ಟಿಗೆ ಓವರ್ ಲ್ಯಾಪ್ ಆಗಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಈ ವಿಲೇಜ್ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ ಇದೆಯಲ್ಲ ಇದರ ಮುಖ್ಯ ಉದ್ದೇಶಗಳೇನು ಅಂದ್ರೆ ಇದನ್ನ ಜಾರಿಗೆ ತರಬೇಕಾದ್ರೆ ಕೆಲವೊಂದಿಷ್ಟು ಉದ್ದೇಶಗಳನ್ನ ಇಟ್ಟುಕೊಂಡು ಜಾರಿಗೆ ತಂದಿರ್ತಾರೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡೋದಂದ್ರೆ ಈ ಒಂದು ಆರ್ಥಿಕತೆ ಏನಿದೆ ಅಂದ್ರೆ ಈ ಹಳ್ಳಿಗಳ ಆರ್ಥಿಕತೆಯನ್ನ ಏನ್ ಮಾಡೋದಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಏನ್ ಮಾಡೋದಂದ್ರೆ ಗ್ರೋತ್ ಮಾಡೋದು, ಹಳ್ಳಿಗಳ ಆರ್ಥಿಕತೆ ಅಭಿವೃದ್ಧಿಯನ್ನ ಮಾಡೋದು. ಯಾವ ತರನಾಗಿ ಆರ್ಥಿಕತೆಯ ಅಭಿವೃದ್ಧಿಯನ್ನ ಮಾಡ್ತಾರಪ್ಪ ಅಂದ್ರೆ ಸ್ಥಳೀಯವಾಗಿರುವಂತ ಸಂಪನ್ಮೂಲಗಳನ್ನ ಯೂಸ್ ಮಾಡಿಕೊಂಡು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿ, ಇದ್ರ ಜೊತೆ ಜೊತೆ ನೋಡ್ರಿ ಅಲ್ಲಿರುವ ಮಾನವ ಸಂಪನ್ಮೂಲಗಳನ್ನ ಬಳಸಿ ಏನಪ್ಪ ಅಂದ್ರೆ ಆ ಹಳ್ಳಿಗಳಲ್ಲಿರುವ ಆರ್ಥಿಕತೆನ ಏನಪ್ಪ ಅಂದ್ರೆ ಡೆವಲಪ್ ಮಾಡ್ತಾ ಹೋಗೋದು. ಇದ್ರ ಜೊತೆಗೆ ನೋಡ್ರಿ ಅಲ್ಲೇನ್ ಮಾಡೋದಂದ್ರೆ ಗ್ರೋತ್ ಸೆಂಟರ್ಸ್ ಮತ್ತೆ ಡೆವಲಪ್ಮೆಂಟ್ ಹಬ್ ಅನ್ನ ಮಾಡೋದು. ಅಂದ್ರೆ ಗ್ರೋತ್ ಸೆಂಟರ್ಸ್ ಅಥವಾ ಅಭಿವೃದ್ಧಿ ಕೇಂದ್ರಗಳು ಯಾವ ತರನಾಗ ಅಂದ್ರೆ ನೋಡ್ರಿ ಈ ಒಂದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಮೇಲೆ ಮಾಡೋದು. ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂದ್ರೆ ಯಾವ ತರನಾಗಿ ಅಂತಂದ್ರೆ ಈಗ ನೋಡ್ರಿ ಆ ಹಳ್ಳಿಗಳಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಎಂಪವರ್ಮೆಂಟ್ ಅನ್ನ ಮಾಡೋದು. ಯಾವ ತರನಾಗಿ ಎಂಪವರ್ಮೆಂಟ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅನ್ನ ಬಿಲ್ಡ್ ಮಾಡೋದು, ಅಂದ್ರೆ ಸಾಮಾಜಿಕ ಆಂಟರ್ಪ್ರಿನರ್ಶಿಪ್ ಅನ್ನ ಬಿಲ್ಡ್ ಮಾಡೋದು. ಇದ್ರ ಜೊತೆಗೆ ನೋಡ್ರಿ ಈ ಒಂದು ಯುವಕರೇನಿರ್ತಾರೆ ಯುವಕರ ಸಬಲೀಕರಣವನ್ನ ಮಾಡ್ತಾ ಹೋಗೋದು. ಯುವಕರ ಸಬಲೀಕರಣ ಏನಪ್ಪ ಅಂದ್ರೆ ಮಾಡ್ತಾ ಹೋಗೋದು. ಜೊತೆಗೆ ಏನಪ್ಪ ಅಂದ್ರೆ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅನ್ನ ಮಾಡೋದು. ಇದ್ರ ಜೊತೆಗೆ ನೋಡ್ರಿ ಮಹಿಳಾ ಸಬಲೀಕರಣವನ್ನು ಕೂಡ ಮಾಡೋದು, ಕೇವಲ ಯುವಕರ ಸಬಲೀಕರಣ ಅಲ್ಲ ಮಹಿಳಾ ಸಬಲೀಕರಣವನ್ನು ಕೂಡ ಮಾಡೋದು. ಯಾವ ತರನಾಗಿ ಮಹಿಳಾ ಸಬಲೀಕರಣ ಮಾಡ್ತಾರಪ್ಪ ಅಂದ್ರೆ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕೌಶಲ್ಯಗಳನ್ನ ಕಲಿಸ್ಕೊಡೋದ್ರ ಮೂಲಕ ಮತ್ತೆ ಜೊತೆಗೆ ನೋಡ್ರಿ ಆಂಟರ್ಪ್ರಿನರ್ಶಿಪ್ ಸ್ಕಿಲ್ ಅನ್ನ ಬೆಳೆಸ್ಕೊಡೋದ್ರ ಜೊತೆಗೆ ನೋಡ್ರಿ ಮಹಿಳೆಯರು ಏನ್ ಮಾಡೋದಂದ್ರೆ ಸಬಲೀಕರಣವನ್ನ ಮಾಡೋದು. ಇದ್ರ ಜೊತೆಗೆ ನೋಡ್ರಿ ಆ ಒಂದು ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಟೂರಿಸ್ಟ್ ಅಂದ್ರೆ ಪ್ರವಾಸೋದ್ಯಮವನ್ನು ಕೂಡ ಏನ್ ಮಾಡೋದಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡೋದು. ಯಾವ ತರನಾಗಿ ಪ್ರವಾಸೋದ್ಯಮ ಡೆವಲಪ್ ಮಾಡ್ತಾರಂದ್ರೆ ನೋಡ್ರಿ ಸ್ಥಳೀಯ ಪ್ರವಾಸೋದ್ಯಮ ಡೆವಲಪ್ ಮಾಡೋದು ಮತ್ತೆ ಅಲ್ಲಿನ ಸಂಸ್ಕೃತಿ ಇರ್ಬೋದು ಮತ್ತೆ ಅಲ್ಲಿನ ಪರಂಪರೆ ಮತ್ತೆ ಹೆರಿಟೇಜ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡೋದಪ್ಪ ಅಂದ್ರೆ ಅಲ್ಲಿನ ಟ್ರೆಡಿಷನ್ಸ್ ಮತ್ತೆ ಕಲ್ಚರ್ ಮತ್ತೆ ಏನಪ್ಪ ಅಂದ್ರೆ ಲೋಕಲ್ ನಾಲೆಜ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನ ಜಾಸ್ತಿ ಮಾಡೋದು. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಸಸ್ಟೈನಬಲ್ ಅಗ್ರಿ ಬಿಸ್ನೆಸ್ ಅನ್ನ ತೆಗಿತಾರೆ. ಅಂದ್ರೆ ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ಸುಸ್ಥಿರವಾಗಿ ಯಾವ ತರನಾಗಿ ಅಗ್ರಿಕಲ್ಚರ್ ಮೇಲೆ ನಾವು ಬಿಸ್ನೆಸ್ ಅನ್ನ ಮಾಡಬಹುದು ಅನ್ನೋದಕ್ಕೆ ಸಸ್ಟೈನಬಲ್ ಅಗ್ರಿ ಬಿಸ್ನೆಸ್ ಅನ್ನ ತೆರೀತಾರೆ. ಇಲ್ಲಿ ಏನ್ ಮಾಡೋದಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ನೋಡ್ರಿ ಒನ್ ವಿಲೇಜ್ ಒನ್ ಪ್ರಾಡಕ್ಟ್ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಡೆವಲಪ್ ಮಾಡ್ತಾ ಹೋಗೋದು. ಪ್ರತಿಯೊಂದು ಹಳ್ಳಿನ ಏನಪ್ಪಾ ಅಂದ್ರೆ ಒನ್ ವಿಲೇಜ್ ಒನ್ ಪ್ರಾಡಕ್ಟ್ ರೀತಿಯಲ್ಲಿ, ಅಂದ್ರೆ ಈಗ ನೋಡ್ರಿ ಒಂದು ಹಳ್ಳಿ ಒಂದು ಉತ್ಪನ್ನದ ಮೂಲಕ ಏನಪ್ಪಾ ಅಂದ್ರೆ ಅಲ್ಲಿ ಏನ ಮಾಡ್ತಾ ಹೋಗೋದಂದ್ರೆ ಸುಸ್ಥಿರವಾದಂತ ಒಂದು ಅಗ್ರಿಕಲ್ಚರ್ ಬಿಸ್ನೆಸ್ ಅನ್ನ ಮಾಡ್ತಾ ಹೋಗೋದು. ಇದರಿಂದ ಏನಪ್ಪಾ ಅಂದ್ರೆ ಬೇರೆ ಹಳ್ಳಿಗಳ ಊರು ಕೂಡ ಏನಪ್ಪಾ ಅಂದ್ರೆ ಈ ಹಳ್ಳಿ ಜೊತೆ ಕಾಂಪಿಟೇಷನ್ ಮಾಡಲ್ಲ, ಬದಲಾಗಿ ಆ ಹಳ್ಳಿಯವರು ಏನಪ್ಪಾ ಅಂದ್ರೆ ಅದೇ ಪ್ರಾಡಕ್ಟ್ ಮಾಡೋದ್ರಿಂದ ಅಲ್ಲಿ ಬೇಡಿಕೆನೂ ಕೂಡ ಜಾಸ್ತಿ ಆಗುತ್ತೆ. ಜೊತೆ ಜೊತೆಗೆ ನೋಡ್ರಿ ಯಾವತ್ತೂ ಕೂಡ ಏನಪ್ಪಾ ಅಂದ್ರೆ ಬೆಳೆ ಇಳಿಕೆ ಕೂಡ ಕಮ್ಮಿ ಆಗಲ್ಲ. ಆಮೇಲೆ ಈ ಒನ್ ವಿಲೇಜ್ ಒನ್ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡೋದಕ್ಕೋಸ್ಕರ ನೋಡ್ರಿ ಅಲ್ಲಿ ಸ್ಥಳೀಯವಿರುವಂತ ಒಂದಿಷ್ಟು ಎನ್ಜಿಒಸ್ ನ ಯೂಸ್ ಮಾಡ್ಕೋಬಹುದು, ಕಮ್ಯುನಿಟೀಸ್ ನ ಬೆಳೆಸ್ಕೊಂಡು ಏನಪ್ಪಾ ಅಂದ್ರೆ ಅವರು ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ. ಇದಿಷ್ಟೇನಂದ್ರೆ ವೈಬ್ರೆಂಟ್ ವಿಲೇಜಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾದಂತ ಮಾಹಿತಿ. ಜೊತೆಗೆ ನೋಡ್ರಿ ಈ ಒಂದು ವಿಡಿಯೋ ಲಿಂಕ್ ಏನಿದೆ ಅಂದ್ರೆ ಅರುಣಾಚಲ ಪ್ರದೇಶದ ಮೇಲೆ ಯಾಕೆ ಚೈನಾ ಇಂಟ್ರೆಸ್ಟ್ ಆಗಿದ್ದಿಲ್ಲ ಆ ವಿಡಿಯೋ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಡ್ತೀನಿ. ಜೊತೆಗೆ ನೋಡ್ರಿ 12th December 2022 ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ಅನಲೈಸ್ ಅನ್ನ ಮಾಡಿದ್ದೀವಿ. ಸೊ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಹೌ ಹ್ಯಾವ್ ದ ರೀಸೆಂಟ್ ವೆದರ್ ಇವೆಂಟ್ಸ್ ಅಫೆಕ್ಟೆಡ್ ದ ವೀಟ್ ಕ್ರಾಪ್. ಅಂದ್ರೆ ಇತ್ತೀಚೆಗೆ ಇರುವಂತ ಈ ಒಂದು ಕ್ಲೈಮೇಟಿಕ್ ಕಂಡೀಷನ್ಸ್ ಹೇಳ್ಬೋದು, ಹವಾಮಾನ ಬದಲಾವಣೆ ನೋಡ್ರಿ ಈ ಒಂದು ಗೋಧಿ ಬೆಳೆಗಳ ಮೇಲೆ ಯಾವ ತರನಾಗಿ ಎಫೆಕ್ಟ್ ಅನ್ನ ಬೀರಿದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಾವೇನ್ ಮಾಡೋಣಪ್ಪ ಅಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ ಅನ್ನ ತಿಳ್ತಾ ಹೋಗೋಣ. ಅಂದ್ರೆ ಗೋಧಿಯ ಬಗ್ಗೆ ನಾವೇನ್ ಮಾಡೋಣ ಅಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅನ್ನ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡ್ರಿ ಗೋಧಿ ಬೆಳೆ ಬೆಳಿಬೇಕಂದ್ರೆ ನಿಮಗೆ ಈ ಒಂದು ಬಿತ್ತನೆ ಸಮಯದಲ್ಲಿ ಟೆಂಪರೇಚರ್ ಎಷ್ಟಿರ್ಬೇಕಪ್ಪ ಅಂದ್ರೆ 10-15 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗತ್ತೆ. ಆಮೇಲೆ ನೋಡ್ರಿ ಅದು ಬೆಳೆದ್ಮೇಲೆ ಅದನ್ನ ಹಾರ್ವೆಸ್ಟಿಂಗ್ ಮಾಡ್ಬೇಕಾರೆ ಅಂದ್ರೆ ಈಗ ಗೋಧಿ ಸಂಪೂರ್ಣವಾಗಿ ಬಂದ್ಮೇಲೆ ಕಟಾವ್ ಮಾಡೋ ಸಮಯದಲ್ಲಿ ಅದರ ಒಂದು ಟೆಂಪರೇಚರ್ ಎಷ್ಟಿರಬೇಕು, ಗೋಧಿ ಬೆಳೆಗೆ ಬೇಕಾದಂತ ಟೆಂಪರೇಚರ್ ಎಷ್ಟಪ್ಪ ಅಂದ್ರೆ 21-26 ಡಿಗ್ರಿ ಸೆಲ್ಸಿಯಸ್. ಜೊತೆಗೆ ನೋಡ್ರಿ ಗೋಧಿ ಬೆಳೆಯನ್ನ ಬೆಳಿಬೇಕಂದ್ರೆ ಎಷ್ಟು ರೈನ್ಫಾಲ್ ಇರಬೇಕಪ್ಪ ಅಂದ್ರೆ ನಿಮ್ಮ ಪ್ರದೇಶದಲ್ಲಿ 75-100 ಸೆಂಟಿಮೀಟರ್ ಏನಾಗಬೇಕಂದ್ರೆ ಮಳೆ ಆಗ್ಬೇಕಂತ ಹೇಳ್ತಿದ್ದಾರೆ. ನಾರ್ಮಲಿ ನೋಡ್ರಿ ಭಾರತದ ಓವರ್ ಆಲ್ ಎವರೇಜ್ ಎಷ್ಟಿದೆ ಅಂದ್ರೆ 88 ಸೆಂಟಿಮೀಟರ್ ಇದೆ. ಆಲ್ಮೋಸ್ಟ್ ಎಲ್ಲಾ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಗೋಧಿಯನ್ನ ನಾವು ಬೆಳಿಬಹುದಾಗಿದೆ. ಆಮೇಲೆ ನಮ್ಮ ದೇಶದಲ್ಲಿ ನೋಡ್ರಿ ಅತ್ಯಂತ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯಗಳು ಯಾವ್ದಂದ್ರೆ ಫಸ್ಟ್ ಉತ್ತರ ಪ್ರದೇಶ ಬರುತ್ತೆ, ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಪಂಜಾಬ್ ಬರುತ್ತೆ, ಅದಾದ್ಮೇಲೆ ಏನಪ್ಪ ಅಂದ್ರೆ ಹರಿಯಾಣ ಬರುತ್ತೆ. ನೋಡ್ರಿ ಹರಿಯಾಣ ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಹಾವು ಏಣಿ ಆಟ ಇದೆ. ಒಂದ್ಸರಿ ಮಧ್ಯಪ್ರದೇಶ ಬಂದ್ರೆ
ಒಂದ್ಸರಿ ಹರಿಯಾಣ ಬರುತ್ತೆ. ಇದಾದ್ಮೇಲೆ ಲಾಸ್ಟಿಗೆ ಏನಪ್ಪ ಅಂದ್ರೆ ಐದನೇ ಸ್ಥಾನದಲ್ಲಿ ರಾಜಸ್ಥಾನ್ ಕಾಣಿಸ್ಕೊಳ್ಳುತ್ತೆ. ಫಸ್ಟ್ ಉತ್ತರ ಪ್ರದೇಶ, ಆಮೇಲೆ ಪಂಜಾಬ್, ಆಮೇಲೆ ಹರಿಯಾಣ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ರಾಜಸ್ಥಾನ್. ಇವೇನಪ್ಪ ಅಂದ್ರೆ ಟಾಪ್ ಫೈವ್ ಗೋಧಿ ಬೆಳೆಯುವಂತ ರಾಜ್ಯಗಳಾಗಿವೆ ನಮ್ಮ ದೇಶದಲ್ಲಿ. ಅದೇ ತರನ ನೋಡ್ರಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುವಂತ ದೇಶ ಯಾವ್ದಪ್ಪ ಅಂದ್ರೆ ಚೈನಾ ಅತಿ ಹೆಚ್ಚು ಗೋಧಿಯನ್ನ ಬೆಳೆಯುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಗೋಧಿ ಬೆಳೆಯುವಂತ ಅತಿ ಹೆಚ್ಚು ದೊಡ್ಡ ದೇಶ ಯಾವ್ದಪ್ಪ ಅಂದ್ರೆ, ಗೋಧಿಯನ್ನ ಬೆಳೆಯುವ ಅತಿ ದೊಡ್ಡ ದೇಶ ಯಾವ್ದಪ್ಪ ಅಂದ್ರೆ ಭಾರತ. ಚೈನಾ ಆದ್ಮೇಲೆ ನೆಕ್ಸ್ಟ್ ಸ್ಥಾನದಲ್ಲಿ ಇರೋದು ಯಾವ್ದಂದ್ರೆ ಭಾರತ ಅತಿ ಹೆಚ್ಚು ಗೋಧಿಯನ್ನು ಇಲ್ಲಿ ಬೆಳೆಯುತ್ತೆ. ಸೋಡ್ರಿ, ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ, ನಿಮ್ಗೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಗೋಧಿಯ ಬಗ್ಗೆ ಒಂದು ನ್ಯಾಚುರಲ್ ಐಡಿಯಾ ಇರಬೇಕು. ಏನಂದ್ರೆ ಈ ಗೋಧಿ ಬೆಳೆಗೆ ಎಷ್ಟು ಟೆಂಪರೇಚರ್ ಬೇಕಾಗುತ್ತೆ, ಮತ್ತೆ ಎಷ್ಟು ಏನಪ್ಪ ಅಂದ್ರೆ ಈ ಒಂದು ನೀರ್ ಬೇಕಾಗುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ನೋಡ್ರಿ, ನಿಮಗೆ ಬಿತ್ತನೆ ಮಾಡೋ ಸಮಯದಲ್ಲಿ ಗೋಧಿಗೆ ಏನಪ್ಪ ಅಂದ್ರೆ 10-15 ಡಿಗ್ರಿ ಸೆಲ್ಸಿಯಸ್ ಬೇಕಾದ್ರೆ, ಅದು ಕಟಾವ್ ಮಾಡೋ ಸಮಯದಲ್ಲಿ ಅಥವಾ ಗೋಧಿ ಫಸಲ್ ಬರುತ್ತಲ್ಲ ಅದನ್ನ ಫಸಲ್ ಕೊಯ್ಯೋ ಸಮಯದಲ್ಲಿ ನಿಮ್ಗೆ ಎಷ್ಟಿರ್ಬೇಕಪ್ಪ ಅಂದ್ರೆ ಟೆಂಪರೇಚರ್ 21-26 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗತ್ತೆ. ಆಮೇಲೆ ನೋಡ್ರಿ, ವೈಸ್ ದ ಯೂನಿಯನ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟಿಂಗ್ ದಟ್ ವೀಟ್ ಔಟ್ಪುಟ್ ವುಡ್ ನಾಟ್ ಎಫೆಕ್ಟೆಡ್ ಬೈ ದ ರೀಸೆಂಟ್ ರೈನ್ಸ್. ಅಂದ್ರೆ ಈಗ ಕೇಂದ್ರ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ, ಈ ಒಂದು ಗೋಧಿಯ ಒಂದು ಉತ್ಪನ್ನ ಏನಿದೆ ಅಂದ್ರೆ ಉತ್ಪಾದನೆ ಏನಿದೆಯಲ್ಲ, ಅದೇನಪ್ಪ ಅಂದ್ರೆ ಇತ್ತೀಚಿನ ಮಳೆಗಳ ಮೇಲೆ ಯಾವ ತರನಾಗೂ ಡಿಪೆಂಡ್ ಇಲ್ಲ, ಬದಲಾಗಿ ನಮ್ಗೆ ಒಳ್ಳೆಯ ಫಸಲ್ ಬರುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ನೋಡ್ರಿ, ಇತ್ತೀಚೆಗೆ ಏನಾಗಿದೆಪ್ಪ ಅಂದ್ರೆ ಈ ಟೆಂಪರೇಚರ್ ಅಥವಾ ತಾಪಮಾನನು ಕೂಡ ಜಾಸ್ತಿ ಆಗಿದೆ. ಫೆಬ್ರವರಿಯಲ್ಲಿ ನೋಡ್ರಿ ತಾಪಮಾನ ಬಹಳಷ್ಟು ಜಾಸ್ತಿ ಆಗಿದೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈಗ ಒಂದು ಮಳೆನು ಕೂಡ ಆಗಿದೆ ಕೆಲವೊಂದಿಷ್ಟು ದಿನಗಳ ಹಿಂದೆ. ನೋಡ್ರಿ, ನಿಮ್ಗೆ ಅನ್ಟೈಮ್ಲಿ ಸ್ಪೆಲ್ ಅಂದ್ರೆ ಏನಪ್ಪಾ ಅಂದ್ರೆ ಮಳೆ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಈ ಟೈಮ್ ಅಲ್ಲಿ ಮಳೆ ಆಗ್ಬಾರ್ದು, ಬಟ್ ಏನಪ್ಪಾ ಅಂದ್ರೆ ಈ ಟೈಮ್ ಅಲ್ಲೂ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆ ಆಗ್ತಿದೆ. ಇದಾದ್ಮೇಲೆ ಕೆಲವೊಂದಿಷ್ಟು ಅಂದ್ರೆ ಗಸ್ಟಿ ವಿಂಡ್ಸ್ ಅಂದ್ರೆ ನೋಡ್ರಿ ಜೋರಾದ ಮಾರುತಗಳು ಬಂದಿರೋದ್ರಿಂದ ಏನಾಗಿದೆಯಪ್ಪ ಅಂದ್ರೆ, ಡ್ಯೂರಿಂಗ್ ದ ಮಂತ್ ಆಫ್ ಮಾರ್ಚ್ ಅಂದ್ರೆ ಮಾರ್ಚ್ನ ತಿಂಗಳಲ್ಲಿ ಇವೆಲ್ಲ ಇವೆಂಟ್ಸ್ ಆಗಿರೋದ್ರಿಂದ, ಅಂದ್ರೆ ನೋಡ್ರಿ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ, ಮಳೆ ಅನ್ಟೈಮ್ಲಿ ಮಳೆ ಬಂದಿರೋದ್ರಿಂದ, ಅಕಾಲಿಕ ಮಳೆ ಬಂದಿರೋದ್ರಿಂದ, ಜೊತೆಗೆ ನೋಡ್ರಿ ಈ ವಿಂಡ್ ಜಾಸ್ತಿ ಆಗಿರೋದ್ರಿಂದ ಏನಾಗಿದೆಪ್ಪ ಅಂದ್ರೆ, ಕೆಲವೊಂದಿಷ್ಟು ಏನು ವೀಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇದೆ ಅಂದ್ರೆ ಗೋಧಿ ಉತ್ಪನ್ನ ಮಾಡುವಂತ ರಾಜ್ಯಗಳಿದೆಯಲ್ಲ, ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಗೋಧಿಯ ಉತ್ಪನ್ನದ ಮೇಲೆ ಹೊಡೆತ ಬೀಳುತ್ತೆ ಅಂತ ರೈತರು ಹೇಳ್ತಿದ್ದಾರೆ. ಎಸ್ಪೆಷಲಿ ಯಾವೆಲ್ಲ ರಾಜ್ಯಗಳಪ್ಪ ಅಂದ್ರೆ ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಬಿಹಾರ್, ಗುಜರಾತ್, ಇವುಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ಗೋಧಿ ಬೆಳೆಯುವ ರೈತರು ಏನ್ ಮಾಡಿದಾರೆ ಅಂದ್ರೆ ಈಗ ವರಿ ಮಾಡ್ಕೊಂಡಿದ್ದಾರೆ. ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಅವರ ಪ್ರೊಡಕ್ಟಿವಿಟಿ ಅಂದ್ರೆ ನೋಡ್ರಿ ಅಲ್ಲಿರುವಂತ ಉತ್ಪಾದಕತೆ ಏನಿದೆ ಅಂದ್ರೆ ಪ್ರತಿ ಹೆಕ್ಟರ್ ಎಷ್ಟು ಉತ್ಪಾದಕತೆ ಬರುತ್ತೆ ಅಂತ ನಾವು ಹೇಳ್ತೀವಲ್ಲ ಅದು ಕಮ್ಮಿ ಆಗತ್ತೆ ಅಂತ ಹೇಳಿದರೆ, ಆಮೇಲೆ ನೋಡ್ರಿ ಒಟ್ಟಾರೆ ಏನಾಗತ್ತ ಅಂದ್ರೆ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆನು ಕೂಡ ಕಮ್ಮಿ ಆಗತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಗೋಧಿಯ ಪ್ರತಿ ಹೆಕ್ಟರ್ ಉತ್ಪಾದಕತೆನು ಕೂಡ ಕಮ್ಮಿ ಆಗತ್ತೆ, ಮತ್ತೆ ಓವರ್ ಆಲ್ ಗೋಧಿಯ ಉತ್ಪಾದನೆ ಏನಿದೆಯಲ್ಲ ಇದು ಕೂಡ ಕಮ್ಮಿ ಆಗತ್ತೆ, ಮತ್ತೆ ಇದ್ರ ಜೊತೆಗೆ ನೋಡ್ರಿ ಗೋಧಿ ಕ್ವಾಲಿಟಿ ಏನಿರುತ್ತೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಗೋಧಿ ಏನ್ ನಮ್ಗೆ ಸಿಗುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತೇಳಿ ರೈತರು ಹೆದರ್ತಿದ್ದಾರೆ. ಹಾಗಾದ್ರೆ ಈ ಮಳೆ ನೋಡ್ರಿ ಈ ಒಂದು ಗೋಧಿಯ ಬೆಳೆ ಇದೆಯಲ್ಲ ಅದಕ್ಕೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅಂದ್ರೆ, ನೋಡ್ರಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಏನಪ್ಪ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನೋಡ್ರಿ ಈ ಮಳೆ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಪ್ರತಿ ಗಂಟೆಗೆ ಅದು ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿತ್ತಪ್ಪ ಅಂದ್ರೆ ಮಾರುತ 40-50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು. ಆಮೇಲೆ ಏನಪ್ಪ ಅಂದ್ರೆ ಬಹಳಷ್ಟು ಗೋಧಿ ಬೆಳೆಯುವಂತ ರಾಜ್ಯಗಳೇನಿದೆಯಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಮಳೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂದ್ರೆ ಪಶ್ಚಿಮದ ಡಿಸ್ಟರ್ಬೆನ್ಸ್ ಏನಿದೆಯಲ್ಲ ಇದರಿಂದ ಮಳೆ ಆಗಿದೆ ಅಂತ ಹೇಳಿದ್ದಾರೆ. ನೋಡ್ರಿ ಕೇವಲ ಮಳೆ ಮಾತ್ರ ಆಗಿಲ್ಲ, ಮಳೆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಗಾಳಿನೂ ಕೂಡ ಬೀಸ್ತಾ ಇದೆ. ಇದರಿಂದ ಏನಂದ್ರೆ ಗೋಧಿ ಏನಿದೆ ಅಂದ್ರೆ ಗೋಧಿ ಫಸಲ್ ಬರ್ಬೇಕಲ್ಲ ಅದರ ಒಂದು ಆರೋಗ್ಯಕ್ಕೆ ಏನಪ್ಪ ಅಂದ್ರೆ ತುಂಬಾ ಹಾನಿಕಾರಕ ಆಗುತ್ತೆ. ಎಸ್ಪೆಷಲಿ ಡ್ಯೂರಿಂಗ್ ರೈಪ್ನಿಂಗ್ ಅಂಡ್ ಹಾರ್ವೆಸ್ಟಿಂಗ್ ಟೈಮ್. ಅಂದ್ರೆ ಈಗ ನೋಡ್ರಿ ಇನ್ನೇನ್ ಫಸಲ್ ಅದು ಗೋಧಿ ಕಾಳುಗಳಾಗಿ ಏನಪ್ಪ ಅಂದ್ರೆ ಫಸಲ್ ಕೊಯ್ಯುವಂತ ಸಮಯದಲ್ಲಿ ಈ ತರನಾಗಿ ಇವೆಂಟ್ಸ್ ಆಗೋದೇನಪ್ಪ ಅಂದ್ರೆ ಆ ಒಂದು ಫಸಲಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಎಫೆಕ್ಟ್ ಅನ್ನ ಕೊಡುತ್ತೆ. ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಅಥವಾ ಇನ್ಸ್ಟೆನ್ಸ್ ಅಲ್ಲಿ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಪ್ಪ ಅಂದ್ರೆ ಆ ಗೋಧಿಯ ಹೊಲಗಳಲ್ಲಿ ಏನಪ್ಪ ಅಂದ್ರೆ ನೀರು ತುಂಬಿಕೊಂಡಿದೆ. ಅಂದ್ರೆ ಗೋಧಿಯ ಹೊಲ ಏನಿದೆ ಅಲ್ಲಿ ಏನಪ್ಪ ಅಂದ್ರೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಇದರಿಂದ ಏನಂದ್ರೆ ಫಸಲಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ನೀರು ನಿಂತ್ಕೊಂಡ್ಬಿಟ್ರೆ ನೋಡ್ರಿ ನಾವೇನ್ ಪ್ರೊಡಕ್ಟಿವಿಟಿ ಅನ್ಕೊಂಡಿರ್ತೀವಿ ಅಂದ್ರೆ ಏನ್ ಉತ್ಪನ್ನ ಇಷ್ಟು ಉತ್ಪಾದ ನಾವು ಪ್ರತಿ ಎಕರೆ ಇಷ್ಟು ಗೋಧಿಯನ್ನ ಬೆಳಿಬೇಕು ಅಥವಾ ಬೆಳಿಬಹುದು ಅನ್ಕೊಂಡಿರ್ತೀವಲ್ಲ ಅದೇ ಆಗುತ್ತೆ ಅಂದ್ರೆ ಅಲ್ಲಿ ಕಮ್ಮಿ ಆಗುತ್ತೆ. ಆಮೇಲೆ ನೋಡ್ರಿ ಗೋಧಿ ಬೆಳೆ ಅನ್ನೋದೇನಪ್ಪ ಅಂದ್ರೆ ಇದೊಂದು ರಾಬಿ ಕ್ರಾಪ್ ಅಂದ್ರೆ ಈ ಒಂದು ಚಳಿಗಾಲದಲ್ಲಿ ಬೆಳೆಯುವಂತ ಒಂದು ಬೆಳೆ ಆಗಿದೆ. ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಅಕ್ಟೋಬರ್ ಕೊನೆವರೆಗೂ ಬಿತ್ತಾರೆ. ಅಕ್ಟೋಬರ್ ಕೊನೆವರೆಗೂ ಮತ್ತೆ ಡಿಸೆಂಬರ್ ವರೆಗೂ ಏನಪ್ಪ ಅಂದ್ರೆ ಬಿತ್ತನೆ ಮಾಡ್ತಾರೆ. ಇದು ನಮಗೆ ಫಸಲ್ ಬರೋದು ಯಾವಾಗಪ್ಪ ಅಂದ್ರೆ ಮಾರ್ಚ್ ಇಂದ ಏನಾಗುತ್ತೆ ಅಂದ್ರೆ ಫಸಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋಡ್ರಿ ಈ ಬೇರೆ ಬೇರೆ ವೆರೈಟೀಸ್ ಏನ್ ಈ ಒಂದು ಗೋಧಿನ ಬಿತ್ತನೆ ಮಾಡಿರ್ತಾರಲ್ಲ ಆ ವೆರೈಟೀಸ್ ಮೇಲೆ ಏನಪ್ಪ ಅಂದ್ರೆ ಇದು ಮಾರ್ಚ್ ಮತ್ತೆ ಏಪ್ರಿಲ್ ವರೆಗೂ ಕೂಡ ಏನಪ್ಪ ಅಂದ್ರೆ ನಮಗೆ ಭತ್ತದ ಫಸಲು ಬರುತ್ತೆ. ಆಮೇಲೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ನೋಡ್ರಿ ಈ ವರ್ಷ ನಮ್ಗೆ ಏನಪ್ಪ ಅಂದ್ರೆ March 1-April 9 ಎಷ್ಟು ಎಕ್ಸೆಸ್ ವಾಟರ್ ಬಂದಿದೆ ಅಥವಾ ಎಕ್ಸೆಸ್ ರೈನ್ಫಾಲ್ ಆಗಿದೆ ಅಂದ್ರೆ ನೋಡ್ರಿ 40% ಏನಪ್ಪ ಅಂದ್ರೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾರು ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಏನಪ್ಪ ಅಂದ್ರೆ ವಾಡಿಕೆಗಿಂತ ನಮ್ಗೆ ಏನಂದ್ರೆ 40% ಹೆಚ್ಚಿನ ಮಳೆ ಆಗಿದೆ.
ಹಾಗಾದ್ರೆ ಈ ಮಳೆ ಆಗಿದೆಯಲ್ಲ ಇದ್ರಿಂದ ಏನಪ್ಪಾ ಅಂದ್ರೆ ಬೆಳೆಗಳಿಗೆ ಯಾವ ತರನಾಗಿ ನಾಶ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ಅಗ್ರಿ ವಾಚ್ ಅನ್ನೋದೇನಪ್ಪ ಅಂದ್ರೆ ಅಗ್ರಿ ಕಾಮಾಡಿಟಿ ರಿಸರ್ಚ್ ಫಾರ್ಮ್, ಇವರ ಒಂದು ಇತ್ತೀಚಿನ ವರದಿಗಳಲ್ಲಿ ಏನ್ ಹೇಳಿದಾರೆ ಅಂದ್ರೆ ಈ ತರದ ಏನಪ್ಪಾ ಅಂದ್ರೆ ಅಕಾಲಿಕ ಮಳೆಗಳಿಂದಾಗಿ ನೋಡ್ರಿ ದೇಶದಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಗೋಧಿಯ ಉತ್ಪಾದಕತೆ ಏನಿದೆ ಅಥವಾ ಗೋಧಿಯ ಒಂದು ಉತ್ಪನ್ನ ಅಥವಾ ಉತ್ಪಾದಕತೆ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ, 2022-23 ಕಂಪೇರ್ ಮಾಡಿದ 2021-22 ಕಂಪೇರ್ ಮಾಡಿದ್ರೆ ನೋಡ್ರಿ 2022-23 ಎಷ್ಟು ಕಮ್ಮಿ ಆಗುತ್ತೆ ಅಂದ್ರೆ 102.9 ಮೆಗಾಟನ್ ಬರುತ್ತೆ. ಅಂದ್ರೆ 2021-22 ಅದಷ್ಟಿತ್ತಂದ್ರೆ 112 ಮೆಗಾಟನ್ ಇತ್ತು, 2022-23 ಅದು 112.9 ಮೆಗಾಟನ್ ಆಗುತ್ತೆ ಅಂತ ಹೇಳ್ತಿದ್ರೆ. ಆದ್ರೆ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಹೇಳ್ತಿದ್ರು ಅಂದ್ರೆ ಅವರು ಈ ಪ್ರೊಡಕ್ಷನ್ಸ್ ಏನಿದೆಯಲ್ಲ ಇದನ್ನು ಜಾಸ್ತಿ ಆಗ್ಬೋದು, ಅಂದ್ರೆ ಗೋಧಿಯ ಉತ್ಪನ್ನಗಳೇನಿದೆ ಅಥವಾ ಗೋಧಿಯ ಉತ್ಪಾದಕತೆ ಏನಿದೆಯಲ್ಲ ಅದಿನ್ನೂ ಜಾಸ್ತಿ ಆಗ್ಬೋದು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವರು ಎವರೇಜ್ ಎಕ್ರೇಜ್ ಕಂಡೀಷನ್ ಅನ್ನು ನೋಡ್ತಿದ್ದಾರೆ. ಅಂದ್ರೆ ನೋಡ್ರಿ ಹೋದ ವರ್ಷ ಕಂಪ್ಯಾರಿಸನ್ ಮಾಡಿದ್ರೆ ಈ ವರ್ಷ ಏನಾಗಿದೆಪ್ಪ ಅಂದ್ರೆ ಗೋಧಿಯನ್ನ ಏನ್ ಮಾಡಿದ್ರೆ ಅಂದ್ರೆ ಬಹಳಷ್ಟು ಭೂಮಿಗಳಲ್ಲಿ ಬೆಳೆದಿದ್ದಾರೆ. ಈ ಗೋಧಿ ಇರ್ಬೋದು ಅಥವಾ ವೀಟನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಬೆಳೆದಂತ ಪ್ರದೇಶ ಏನಿದೆಯಲ್ಲ ಪ್ರದೇಶ ಜಾಸ್ತಿ ಇದೆ. ಅಂದ್ರೆ 2021-22 ಎಷ್ಟು ಪ್ರದೇಶದಲ್ಲಿ ಬೆಳೆದಿರಲ್ಲ ಅದಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಗೋಧಿಯನ್ನ ಬೆಳೆದಿರೋದ್ರಿಂದ ನಮಗೇನು ಈ ಲಾಸಸ್ ಇದೆಯಲ್ಲ ಅದನ್ನು ಫುಲ್ಫಿಲ್ ಮಾಡ್ಕೊಡುತ್ತೆ ಅಂತ ಹೇಳ್ತಿದ್ರೆ. ಜೊತೆಗೆ ನೋಡ್ರಿ ಈ ವರ್ಷನೂ ಕೂಡ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಿದ್ರೆ ನಮಗೆ ಉತ್ತಮ ಇಳುವರಿ ಬರಬಹುದು ಅಂತ ಅವರು ಹೇಳಿದ್ದಾರೆ. ಆಮೇಲೆ ನೋಡ್ರಿ ಆನ್ ಆನ್ ಎವರೇಜ್ ನೀವು ಎಕ್ರೇಜ್ ಅನ್ನ ತಗೊಂಡ್ರೆ ಅಂದ್ರೆ ಎಷ್ಟು ಎಕ್ರೆಗಳಲ್ಲಿ ಗೋಧಿಯನ್ನ ಬೆಳೀತಾರೆ ಅಂತ ನೀವು ಕನ್ಸಿಡರೇಷನ್ ಮಾಡಿದ್ರೆ 2017-2020 ಅಂದ್ರೆ ಕಳೆದ 5 ವರ್ಷಗಳಲ್ಲಿ ನೋಡ್ರಿ ಒಟ್ಟು 300,382 ನೋಡ್ರಿ 2017-2021 ಏನಪ್ಪಾ ಅಂದ್ರೆ 300,000 ಅಲ್ಲ ಅದು 3,03,000 ಏನಪ್ಪಾ ಅಂದ್ರೆ 82,010 ಎಕ್ರೆಗಳಲ್ಲಿ ಗೋಧಿಯನ್ನ ಬೆಳೆದ್ರೆ ಕಳೆದ ವರ್ಷ ಒಂದೇ ನೋಡ್ರಿ 1,14,00,000 5 ವರ್ಷ ಕಂಪ್ಯಾರಿಸನ್ ಮಾಡಿದ್ರೆ ಈ ವರ್ಷ ನೋಡ್ರಿ 14,86,000 ಹೆಕ್ಟೇರ್ ಅಲ್ಲಿ ಏನಪ್ಪಾ ಅಂದ್ರೆ ಗೋಧಿಯನ್ನ ಜಾಸ್ತಿ ಬೆಳೆದಿದ್ದಾರೆ. ಅಂದ್ರೆ ಆನ್ ಆನ್ ಎವರೇಜ್ ತಗೊಂಡ್ರೆ ಏನಪ್ಪಾ ಅಂದ್ರೆ 14,86,000 ಹೆಕ್ಟೇರ್ಸ್ ಗಳಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಗೋಧಿ ಬೆಳೆಯನ್ನ ಜಾಸ್ತಿ ಬೆಳೆದಿದ್ದಾರಂತೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ನೋಡ್ರಿ ಏನ್ ಪ್ರೊಡಕ್ಷನ್ಸ್ ಈಗ ಏನಪ್ಪಾ ಅಂದ್ರೆ 10 ಟನ್ ಕಮ್ಮಿ ಆಗುತ್ತಲ್ಲ ಅದನ್ನ ಏನಪ್ಪಾ ಅಂದ್ರೆ ಈ ಎಕ್ರೇಜ್ ಇಂದ ನಾವು ಕವರೇಜ್ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಒಂದು ಹೋಪ್ ಅನ್ನ ಇಟ್ಕೊಂಡಿದೆ. ಹಾಗಾದ್ರೆ ಅಗ್ರಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಫಾರ್ಮರ್ ಸೆಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ವೆದರ್ಸ್ ಇಂದ ನಮ್ಗೇನಾಗಿದೆಯಪ್ಪ ಅಂದ್ರೆ ಈ ಒಂದು ವೀಟ್ ಕ್ರಾಪ್ ಏನಿದೆಯಲ್ಲ ಅದರ ಇಳುವರಿ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇಂದು ಶರ್ಮಾ ಅವರು ಇವ್ರು ಏನಪ್ಪ ಅಂದ್ರೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೀಟ್ ಅಂಡ್ ಬಾರ್ಲಿ ರಿಸರ್ಚ್ ಇದೆಯಲ್ಲ ಇದರ ಫಾರ್ಮರ್ ಡೈರೆಕ್ಟರ್ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇದೇನಪ್ಪ ಅಂದ್ರೆ ಕೇವಲ ಅನ್ಟೈಮ್ಲಿ ಮಳೆ ಅಂದ್ರೆ ಅಕಾಲಿಕ ಮಳೆಯಿಂದ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಗೋಧಿಯ ಇಳುವರಿ ಕಮ್ಮಿ ಆಗಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಈ ಒಂದು ಟೆಂಪರೇಚರ್ ಏನಿದೆ ಅಂದ್ರೆ ತಾಪಮಾನ ಏನಿದೆಯಲ್ಲ ಈ ತಾಪಮಾನದಿಂದನೂ ಕೂಡ ಏನಪ್ಪಾ ಅಂದ್ರೆ ನಮಗೆ ಗೋಧಿಯ ಇಳುವರಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಕೇವಲ ತಾಪಮಾನ ಇಲ್ಲ ಅದಾದ್ಮೇಲೆ ಮಳೆನೂ ಬಂದಿದೆ ಮತ್ತೆ ಏನಪ್ಪಾ ಅಂದ್ರೆ ಗಾಳಿನೂ ಬೀಸಿರೋದ್ರಿಂದ ನಮ್ಗೇನಪ್ಪ ಅಂದ್ರೆ ಈ ವರ್ಷ ನಮ್ಗೇನು ಉತ್ತಮ ಇಳುವರಿ ಬರೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಕೇವಲ ಅಕಾಲಿಕ ಮಳೆ ಆಗಿತ್ತು, ಕೇವಲ ಗಾಳಿ ಬೀಸಿತ್ತು ಅಥವಾ ಟೆಂಪರೇಚರ್ ಜಾಸ್ತಿ ಇದ್ರೆ ಏನಾಕಿತ್ತಪ್ಪ ಅಂದ್ರೆ ಪ್ರೊಡಕ್ಷನ್ ತಕ್ಕ ಮಟ್ಟಿಗೆ ಕಮ್ಮಿ ಆಕಿತ್ತು ಅಥವಾ ಇಳುವರಿ ತಕ್ಕ ಮಟ್ಟಿಗೆ ಕಮ್ಮಿ ಆಕಿತ್ತು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಅಕಾಲಿಕ ಮಳೆನೂ ಆಗಿದೆ, ತಾಪಮಾನ ಜಾಸ್ತಿನೂ ಆಗಿದೆ, ಜೊತೆಗೆ ಒಳ್ಳೆ ಮಾರುತ ಅಂದ್ರೆ ಗಾಳಿನೂ ಬಿಸಿರೋದ್ರಿಂದ ಏನಪ್ಪಾ ಅಂದ್ರೆ ಫಸಲು ಏನಿದೆ ಅಥವಾ ಇಳುವರಿ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬರುತ್ತೆ ಅಂತ ಇಂದು ಶರ್ಮಾ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ ಕೇಸ್ ಏನಪ್ಪಾ ಅಂದ್ರೆ ಈ ಒಂದು ಗೋಧಿಯ ಪ್ರೊಡಕ್ಷನ್ ಅಥವಾ ಈ ಒಂದು ಗೋಧಿಯ ಉತ್ಪಾದಕತೆ ಕಮ್ಮಿ ಆದ್ರೆ ಏನಾಗತ್ತಪ್ಪ ಅಂದ್ರೆ ಗವರ್ಮೆಂಟ್ ಏನ್ ಎಸ್ಟಿಮೇಟ್ ಇಟ್ಟಿದ್ರಲ್ಲ ಅದಕ್ಕಿಂತ ಕಮ್ಮಿ ಆದ್ರೆ ಏನಾಗತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಏನಾಗತ್ತಂದ್ರೆ ಈ ಒಂದು ಗೋಧಿಯ ಬೆಲೆ ಜಾಸ್ತಿ ಆಗುತ್ತೆ. ಮತ್ತೆ ಈ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ನೋಡ್ರಿ ಗೋಧಿ ಮೇಲ್ಗಡೆ ಏನೇನು ಪ್ರಾಡಕ್ಟ್ ಮಾಡ್ತಾರೆ ಅಥವಾ ಉತ್ಪನ್ನಗಳಲ್ಲಿ ಮಾಡ್ತಾರಲ್ಲ ಅವುಗಳ ಬೆಲೆನೂ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ನೋಡ್ರಿ ಗೋಧಿಯ ಒಂದು ಪ್ರೊಡಕ್ಷನ್ ಅಥವಾ ಉತ್ಪಾದಕತೆ ಕಮ್ಮಿ ಆದ್ರೆ ನಮಗೇನಾಗುತ್ತೆ ಅಂದ್ರೆ ಫುಡ್ ಗ್ರೇನ್ ಸೆಕ್ಯೂರಿಟಿ ಇಶ್ಯೂ ಬರುತ್ತೆ. ಅಂದ್ರೆ ನೋಡ್ರಿ ಆಹಾರ ಧಾನ್ಯಗಳ ಕೊರತೆ ಉಂಟಾಗಿ ಆಹಾರದ ಕೊರತೆ ಅಥವಾ ಆಹಾರ ಭದ್ರತೆ ಏನಪ್ಪಾ ಅಂದ್ರೆ ಒಂದು ನಮಗೆ ಏನ್ ಮಾಡುತ್ತೆ ಅಂದ್ರೆ ಆಹಾರ ಭದ್ರತೆಯ ಸಮಸ್ಯೆ ಕಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ ಸರ್ಕಾರದವರು ಏನಾದ್ರೂ ಏನಪ್ಪಾ ಅಂದ್ರೆ ಫುಡ್ ಪ್ರೊಡಕ್ಟ್ ಇದು ಭತ್ತದ ಅಥವಾ ಗೋಧಿಯ ಒಂದು ಪ್ರೊಡಕ್ಷನ್ಸ್ ಕಮ್ಮಿ ಆಗಲ್ಲ ಅಂತಂದ್ರೆ ಅವ್ರೇನ್ ಮಾಡ್ಬೇಕಾಗತ್ತೆ ಇನ್ ಕೇಸ್ ಕಮ್ಮಿ ಆದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರು ಹೊರಗಡೆಯಿಂದ ತರಿಸ್ಕೊಳಕ್ಕೆ ಅಂದ್ರೆ ಆಹಾರದ ಕೊರತೆ ಆಗ್ಬಾರ್ದು ಅಂದ್ರೆ ಹೊರಗಡೆಯಿಂದನು ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಮಗೆ ಆಹಾರದ ಕೊರತೆ ಆಗದಂಗೆ ನೋಡ್ಕೋಬೇಕಂತ ಹೇಳ್ತಿದ್ದಾರೆ. ಸೊಡ್ರಿ ಇಲ್ಲಿ ನೀವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನಪ್ಪಾ ಅಂದ್ರೆ ನಿಮಗೆ ನೋಡ್ರಿ ಜಿಯೋಗ್ರಫಿನ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಕರೆಂಟ್ ಇವೆಂಟ್ಸ್ಗೆ ಮ್ಯಾಚ್ ಮಾಡ್ತಿದ್ವಿ. ಅಂದ್ರೆ ಜಿಯೋಗ್ರಫಿಯಲ್ಲಿ ನೀವು ಓದಿರ್ತೀರಾ ಯಾವ ತರನಾಗಿ ಏನಪ್ಪಾ ಅಂದ್ರೆ ಒಂದು
ಗೋಧಿ ಬೆಳೆಯನ್ನ ಬೆಳಿಬೇಕಾದ್ರೆ ಏನೇನೆಲ್ಲ ಏನಪ್ಪ ಅಂದ್ರೆ ಎನ್ವೈರನ್ಮೆಂಟ್ ಇರಬೇಕು, ಯಾವ ಸಾಯಿಲ್ ಬೇಕು ಅದೆಲ್ಲ ಹೇಳ್ತಿರ್ತಾರಲ್ಲ, ಅಲ್ಲಿ ನಾವೇನಪ್ಪ ಅಂದ್ರೆ ಈಗ ಟೆಂಪರೇಚರ್ಸ್ ತಗೊಂಡಿದೀವಿ, ಎಷ್ಟು ರೈನ್ಫಾಲ್ ಬರುತ್ತೆ ಅಂತ ಹೇಳಿದೀವಿ. ಜೊತೆಗೆ ನೋಡ್ರಿ, ರೈನ್ಫಾಲ್ ಜೊತೆ ಜೊತೆಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ಪ್ರದೇಶಗಳು ಯಾವುದು ಮತ್ತೆ ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವಂತ ದೇಶಗಳು ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಹೇಳಿದೀವಿ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೋಡ್ರಿ, ತಮಿಳುನಾಡಿನ ಹೌಸ್ ಏನ್ ಮಾಡಿದ್ರೆ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದರೆ. ಏನ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ರೆ ಅಂದ್ರೆ, ನೀವು ಏನ್ ಮಾಡ್ರಿ ಅಂದ್ರೆ ರಾಜ್ಯಪಾಲರಿಗೆ ಒಂದು ಟೈಮ್ ಲಿಮಿಟ್ ಅನ್ನ ಕೊಡ್ರಿ. ಅಂದ್ರೆ ಇದೇ ಸಮಯದಲ್ಲಿ, ಅಂದ್ರೆ ಇಂತಿಷ್ಟೇ ಸಮಯದಲ್ಲಿ ಏನಪ್ಪ ಅಂದ್ರೆ, ಏನು ಅಸೆಂಬ್ಲಿಗಳು ಏನ್ ಮಾಡಿರ್ತಾವಪ್ಪ ಅಂದ್ರೆ ಬಿಲ್ಗಳನ್ನ ಪಾಸ್ ಮಾಡಿರ್ತವೆ ಅಥವಾ ಕಾಯ್ದೆಗಳನ್ನ ಪಾಸ್ ಮಾಡಿರ್ತಲ್ಲ, ಈ ಕಾಯ್ದೆಗಳು ಅಥವಾ ಬಿಲ್ಗಳನ್ನ ನೀವೇನಪ್ಪ ಅಂದ್ರೆ ಅದಕ್ಕೆ ಸೈನ್ ಅನ್ನ ಕೊಡಕ್ಕೆ ಅಥವಾ ತಮ್ಮ ಸಮ್ಮತಿಯನ್ನ ಒಪ್ಸೋದಕ್ಕೆ ಏನಪ್ಪ ಅಂದ್ರೆ ಟೈಮ್ ಲಿಮಿಟ್ ಅನ್ನ ಕೊಡ್ರಿ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಏನಾಗಿದೆ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಮಧ್ಯೆ ಏನಪ್ಪಾ ಅಂದ್ರೆ ಗವರ್ನರ್ ಏನಾಗ್ತಿದ್ರು ಅಂದ್ರೆ ಪೊಲಿಟಿಕಲ್ ಹೆಡ್ ಆಗಿ ಕೆಲಸ ಮಾಡ್ತಿದ್ರೆ, ಆಮೇಲೆ ಏನಪ್ಪಾ ಅಂದ್ರೆ ಬಿಲ್ಲನ್ನು ಕೂಡ ಏನಪ್ಪಾ ಅಂದ್ರೆ ಬೇಗ ಕ್ಲಿಯರ್ ಮಾಡಲ್ಲ. ಸೊ ಹಾಗಾಗಿ ತಮಿಳುನಾಡು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅದ್ರ ಅಸೆಂಬ್ಲಿ ಮೂಲಕ ಏನ್ ಮಾಡಿದಪ್ಪ ಅಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡಿ, ಅಲ್ಲೇನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಒತ್ತಾಯ ಮಾಡಿದೆ. ಈ ಒಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಗವರ್ನರ್ ತಮ್ಮ ಸಮ್ಮತಿಯನ್ನು ಏನ್ ಸೂಚಿಸ್ಬೇಕಲ್ಲ, ಆ ಸಮ್ಮತಿಗೆ ಏನಪ್ಪ ಅಂದ್ರೆ ನೀವು ಒಂದು ಸಮಯಾವಕಾಶವನ್ನು ಫಿಕ್ಸ್ ಮಾಡ್ರಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಮಣಿ ಬಿಲ್ ಏನಿದೆ, ಈಗ ಮಣಿ ಬಿಲ್ ಅನ್ನ ನೀವು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ರೆ, ರಾಜ್ಯಸಭೆಯಲ್ಲಿ ಏನಪ್ಪಾ ಅಂದ್ರೆ 14 ದಿನದಲ್ಲಿ ಪಾಸ್ ಮಾಡಿದ್ರೆ ಅದೇನಪ್ಪ ಅಂದ್ರೆ ಡೀಮ್ ಟು ಬಿ ಪಾಸ್ಡ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು ಪಾಸ್ ಮಾಡಲಿಲ್ಲ ಅಂದ್ರೂ ಕೂಡ ಏನಪ್ಪ ಅಂದ್ರೆ ಅದು ಪಾಸ್ ಆಗಿದೆ ಅಂತ ಹೇಳಿ ನಾವೇನ್ ಡೀಮ್ ಟು ಬಿ ಪಾಸ್ಡ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಅದೇ ತರನ ಅಂತ ಪ್ರೊವಿಷನ್ಸ್ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ತಗೊಂಬರ್ರಿ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ನಮ್ಮ ಅಸೆಂಬ್ಲಿಯಲ್ಲಿ ನಾವೇನಾದ್ರೂ ಬಿಲ್ ಅನ್ನ ಪಾಸ್ ಮಾಡಿದ್ರೆ ಗವರ್ನರ್ ಏನಪ್ಪಾ ಅಂದ್ರೆ ತಮ್ಮ ಸಮ್ಮತಿ ಕೊಡಕ್ಕೆ ಸಮಯವನ್ನ ಮೀರಿದ್ರೆ ಅದೇ ತರನಂತ ಪ್ರೊವಿಷನ್ಸ್ ನ ತಂದು ಇಲ್ಲಿ ಏನಪ್ಪಾ ಅಂದ್ರೆ ಬಿಲ್ ಪಾಸ್ ಆಗಿದೆ ಅಂತ ಹೇಳ್ಬೇಕು ಅಥವಾ ಅವರಿಗೆ ಇಂತಿಷ್ಟು ಸಮಯದಲ್ಲಿ ಪಾಸ್ ಮಾಡ್ಬೇಕಂತ ಹೇಳ್ಬೇಕು. ಅವಾಗ ಗವರ್ನರ್ ಏನ್ ಮಾಡ್ತಾರಪ್ಪ ಅಂದ್ರೆ ತಮಗಿರುವಂತ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಏನಿದೆ ಅಥವಾ ಅಧಿಕಾರಗಳೇನಿದೆ ಅದನ್ನ ಬಳಸ್ಕೊಂಡು ಏನಪ್ಪಾ ಅಂದ್ರೆ ಅವರು ಬಿಲ್ ಅನ್ನಾದ್ರೂ ಪಾಸ್ ಮಾಡ್ತಾರೆ ಅಥವಾ ವಿತ್ಹೋಲ್ಡ್ ಮಾಡ್ತಾರೆ ಅಥವಾ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ರೀಸೆಂಡ್ ಮಾಡ್ತಾರೆ, ರೀಕನ್ಸಿಡರೇಷನ್ ಏನಪ್ಪಾ ಅಂದ್ರೆ ಅಸೆಂಬ್ಲಿಗೆ ಒಳ್ಕಳಿಸ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಮಿಸ್ಟರ್ ಸ್ಟಾಲಿನ್ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಈಗೇನ್ ಗವರ್ನರ್ ಇದಾರಲ್ಲ ಇವ್ರೇನಪ್ಪ ಅಂದ್ರೆ ಪೊಲಿಟಿಕಲ್ ಹೆಡ್ ಆಗಿ ಕೆಲಸ ಮಾಡ್ತಿದ್ರೆ, ಮತ್ತೆ ರಾಜ್ಭವನ್ ಅನ್ನೋದ್ ಏನಪ್ಪಾ ಅಂದ್ರೆ ಪೊಲಿಟಿಕಲ್ ಭವನ ಆಗಿ ಇಲ್ಲಿ ಕೆಲಸ ಮಾಡ್ತಿದೆ. ಜೊತೆಗೆ ನೋಡ್ರಿ, ಜಸ್ಟಿಸ್ ರಾಜ್ಮನ್ನಾರ್ ಕಮಿಟಿ ಏನ್ ರೆಕಮೆಂಡೇಶನ್ಸ್ ಮಾಡಿದ್ರು ಅಂದ್ರೆ ಗವರ್ನರ್ ಅನ್ನೋ ಹುದ್ದೆ ಇದೆಯಲ್ಲ ಅದನ್ನ ನೀವೇನ್ ಮಾಡ್ರಿ ಅಂದ್ರೆ ಡಿಟ್ಯಾಚ್ ಮಾಡ್ರಿ. ಯಾವ್ದ್ರಿಂದ ಅಂದ್ರೆ ಈ ಎಕ್ಸಿಕ್ಯೂಟಿವ್ ಇಂದ ಏನಪ್ಪಾ ಅಂದ್ರೆ ಡಿಟ್ಯಾಚ್ ಮಾಡ್ರಿ ಅಂತ ಅವ್ರು ಏನ್ ಹೇಳಿದಾರೆ ಅದನ್ನ ಇಲ್ಲಿ ಅವರು ಮೆನ್ಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಬಹಳಷ್ಟು ಸುಧಾರಣೆಗಳು ಏನಪ್ಪಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಸಂಬಂಧದ ಬಗ್ಗೆ ಬಹಳ ಬಹಳ ಕಮಿಟಿ ಅವರು ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ಆ ವಿಷಯಗಳ ಬಗ್ಗೆ ಏನಪ್ಪಾ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಡಿಸ್ಕಶನ್ ಅನ್ನು ಕೂಡ ಮಾಡಿದ್ವಿ. ಈಗ ಇಲ್ಲಿರುವಂತ ಬೇಡಿಕೆ ಏನಪ್ಪಾ ಅಂದ್ರೆ ವಿತ್ ಇನ್ ಅ ಸ್ಪೆಸಿಫಿಕ್ ಪೀರಿಯಡ್ ಅಂದ್ರೆ ಇಂತಿಷ್ಟು ಸಮಯದಲ್ಲಿ ಮಾತ್ರ ನೀವೇನಂದ್ರೆ ನಮಗೆ ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಸಮಯವನ್ನ ಕೊಡ್ರಿ. ಈಗ ನೋಡ್ರಿ, ಗವರ್ನರ್ಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ವಿಶೇಷ ಅಧಿಕಾರಗಳು ಇರುತ್ತಲ್ಲ, ಇದೇ ಸಮಯದಲ್ಲಿ ಅಥವಾ ಇಂತಿಷ್ಟು ಸಮಯದಲ್ಲಿ ಏನಪ್ಪಾ ಅಂದ್ರೆ ನೀವು ಸಮ್ಮತಿನಾದ್ರೂ ಸೂಚಿಸ್ರಿ ಅಥವಾ ರಿಜೆಕ್ಟ್ ಅನ್ನಾದ್ರೂ ಮಾಡ್ರಿ, ವಿತ್ಹೋಲ್ಡ್ ಅನ್ನೋ ಮಾಡ್ರಿ, ಒಟ್ ನೀವು ಆಕ್ಷನ್ಸ್ ಅನ್ನ ತೆಗೆದುಕೊಳ್ರಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಈ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ದಾರೆ. ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಎಎಪಿ ನ್ಯಾಷನಲ್ ಪಾರ್ಟಿ ನೌ, ತೃಣಮೂಲ್ ಸಿಪಿಐ ಅಂಡ್ ನೌ ಅಂಡ್ ಎನ್ಸಿಪಿ ಲೂಸ್ ದ ಸ್ಟೇಟಸ್. ಸೊ ನೋಡ್ರಿ, ಆಮ್ ಆದ್ಮಿ ಪಾರ್ಟಿ ಏನಿದೆಯಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಏನ್ ಮಾಡಿದ್ರೆ ಅಂದ್ರೆ ಮಾನ್ಯತೆಯನ್ನ ಕೊಟ್ಟಿದ್ದಾರೆ. ಏನಂತ ಮಾನ್ಯತೆ ಕೊಟ್ಟಿದ್ದಾರಪ್ಪ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತ ಮಾನ್ಯತೆ ಕೊಟ್ಟಿದ್ದಾರೆ. ಆಮೇಲೆ ತೃಣಮೂಲ್ ಕಾಂಗ್ರೆಸ್ ಮತ್ತೆ ಸಿಪಿಐ ಮತ್ತೆ ಎನ್ಸಿಪಿ ಏನ್ ಮಾಡಿದೆ ಅಂದ್ರೆ ಈ ರಾಷ್ಟ್ರೀಯ ಪಕ್ಷದಿಂದ ಹೋಗಿ ಅವ್ರೇನಪ್ಪ ಅಂದ್ರೆ ಕೇವಲ ರಾಜ್ಯ ಪಕ್ಷ ಮಾತ್ರ ಆಗಿದ್ದಾವೆ. ಸೊ ನೋಡ್ರಿ, ನಾವಿಲ್ಲಿ ಆರ್ಟಿಕಲ್ ಅಲ್ಲಿ ಏನು ಡಿಸ್ಕಷನ್ ಮಾಡ್ತಾ ಇಲ್ಲ ಅಂದ್ರೆ ಪೊಲಿಟಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿಲ್ಲ, ಬದಲಾಗಿ ಯಾವ ಒಂದು ಕ್ರೈಟೀರಿಯಾ ಮೇಲೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ನಾವು ಘೋಷಣೆಯನ್ನ ಮಾಡಬಹುದು, ಯಾವ ಒಂದು ಕ್ರೈಟೀರಿಯಾ ಮೇಲೆ ನಾವು ನೋಡ್ರಿ ರಾಜ್ಯದ ಪಕ್ಷ ಅಂತ ನಾವು ಗುರುತಿಸಬಹುದು ಅಂದ್ರೆ ನೋಡ್ರಿ ಒಂದು ರಾಜ್ಯ ಸ್ಟೇಟ್ ಪಾರ್ಟಿ ಅಥವಾ ರಾಜ್ಯದಲ್ಲಿ ಇರುವಂತಹ ಪಕ್ಷ ಅಂತ ಘೋಷಿಸಬಹುದು. ಮತ್ತೆ ಇದರಿಂದ ಇರುವಂತಹ ಬೆನಿಫಿಟ್ಸ್ ಏನು ಅಂದ್ರೆ ನಿಮಗೆ ರಾಷ್ಟ್ರೀಯ ಪಕ್ಷ ಅಂತ ಘೋಷಣೆ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಇದೆ, ರಾಜ್ಯ ಪಕ್ಷ ಅಂತ ಘೋಷಣೆ ಮಾಡಿದ್ರೆ ಇರುವಂತಹ ಬೆನಿಫಿಟ್ಸ್ ಏನು ಮತ್ತೆ ಯಾವ ಕ್ರೈಟೀರಿಯಾ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಹಾಗಾದ್ರೆ ನೋಡ್ರಿ, ಈ ಎಲೆಕ್ಷನ್ ಕಮಿಷನ್ ಏನಿದೆ, ಚುನಾವಣಾ ಆಯೋಗ ಏನಿದೆಯಲ್ಲ, ಯಾವ ತರನಾಗಿ ನೋಡ್ರಿ ಚುನಾವಣಾ ಆಯೋಗ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ರಾಷ್ಟ್ರೀಯ ಪಕ್ಷ ಅಥವಾ ರಾಜ್ಯ ಪಕ್ಷ ಅಂತ ಹೇಳಿ ಗುರುತಿಸುತ್ತೆ ಅಥವಾ ಸ್ಟೇಟ್ ಪಾರ್ಟಿ ಅಥವಾ ನ್ಯಾಷನಲ್ ಪಾರ್ಟಿ ಅಂತ ಗುರುತಿಸುತ್ತಂದ್ರೆ. ಸೊ ನೋಡ್ರಿ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೊಂದು ಹ್ಯಾಂಡ್ ಔಟ್ ಇದೆ. ಸೊ ನೋಡ್ರಿ, 2019 ಬಂದಂತ ಪೊಲಿಟಿಕಲ್ ಪಾರ್ಟೀಸ್ ಮತ್ತೆ ಎಲೆಕ್ಷನ್ ಸಿಂಬಲ್ಸ್ 2019 ಹ್ಯಾಂಡ್ ಬುಕ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತಂದ್ರೆ ಪಕ್ಷಗಳನ್ನ ರಾಷ್ಟ್ರೀಯ ಪಕ್ಷ ಮತ್ತೆ ರಾಜ್ಯ ಪಕ್ಷ ಅಂತೇಳಿ ಡಿಸೈಡ್ ಮಾಡುತ್ತೆ. ಹಾಗಾದ್ರೆ ರಾಷ್ಟ್ರೀಯ ಪಕ್ಷಗಳಂತ ಗುರುತಿಸ್ಕೊಳ್ಳಕ್ಕೆ ಇರುವಂತ ಮಾನದಂಡಗಳೇನು ಅಂದ್ರೆ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷಗಳಾಗಿ ಗುರುತಿಸ್ಬೇಕಾದ್ರೆ ಇರುವ ರಾಜ್ಯಗಳೇನಪ್ಪಾ ಅಂದ್ರೆ ಆ ಪಕ್ಷ ನೋಡ್ರಿ 4 ಹೆಚ್ಚಿನ ರಾಜ್ಯಗಳಲ್ಲಿ ಅಂದ್ರೆ ಕನಿಷ್ಠ ಪಕ್ಷ ಏನ್
ಮತ್ತೆ ಅವ್ರೇನ್ ಮಾಡಿರ್ಬೇಕಪ್ಪಂದ್ರೆ ಈ ಒಂದು ನಾಲ್ಕು ರಾಜ್ಯಗಳಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಎಲೆಕ್ಷನ್ ಇರುತ್ತಲ್ಲ, ಆ ಎಲೆಕ್ಷನ್ ಗಳಲ್ಲಿ ಏನಪ್ಪ ಅಂದ್ರೆ ಕನಿಷ್ಠ ಪಕ್ಷ ಎಷ್ಟು ವೋಟನ್ನ ಪಡೆದುಕೊಂಡಿರ್ಬೇಕಪ್ಪ ಅಂದ್ರೆ 6% ವೋಟನ್ನ ಪಡೆದುಕೊಂಡಿರ್ಬೇಕು. ಇದು ಕೂಡ ಏನಪ್ಪ ಅಂದ್ರೆ ವ್ಯಾಲಿಡ್ ವೋಟ್ಸ್, ಇನ್ವ್ಯಾಲಿಡ್ ಅಲ್ಲ, ಅಲ್ಲಿ ಏನಪ್ಪ ಅಂದ್ರೆ ಚುನಾವಣೆಯಲ್ಲಿ ಇದ್ದಂತ ವ್ಯಾಲಿಡ್ ವೋಟ್ಸ್ ಏನಿದೆಯಲ್ಲ ಅದರಲ್ಲಿ ಕನಿಷ್ಠ ಪಕ್ಷ ಎಷ್ಟು ವೋಟನ್ನ ಪಡೆದುಕೊಂಡಿರ್ಬೇಕು, ಮತಗಳನ್ನ ಪಡೆದುಕೊಂಡಿರ್ಬೇಕು ಅಂದ್ರೆ 6% ಮತಗಳನ್ನ ಪಡೆದುಕೊಂಡಿರ್ಬೇಕು. ಇವು ಕೂಡ 4 ರಾಜ್ಯಗಳಲ್ಲಿ ಪಡೆದುಕೊಂಡಿರ್ಬೇಕು. ಸೊ ನೋಡ್ರಿ, 6% ಮತಗಳು ಏನಿದೆಯಲ್ಲ ಇದೇನ್ ಇರ್ಬೋದಪ್ಪ ಅಂದ್ರೆ ಇತ್ತೀಚೆಗೆ ನಡೆದಂತ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಾದ್ರೂ ಇರ್ಬೋದು, ಅಥವಾ ಆ ಸ್ಥಳೀಯ ರಾಜ್ಯಗಳಲ್ಲಿ ನಡೆದಂತ ಸ್ಟೇಟ್ ಎಲೆಕ್ಷನ್ಸ್ ಅಲ್ಲಾದ್ರೂ ಇರ್ಬೋದು. ಈಗ ಆಮ್ ಆದ್ಮಿ ಪಾರ್ಟಿ ನೋಡಿ ತಗೊಂಡ್ರೆ ನೀವು ಡೆಲ್ಲಿಲಿ ರೆಕಗ್ನೈಸ್ ಆಗಿದೆ, ಪಂಜಾಬ್ ಅಲ್ಲಿ ತೆಗೆದುಕೊಂಡಿದೆ ಓಟನ್ನ. ಇದಾದ್ಮೇಲೆ ನೋಡ್ರಿ ಇತ್ತೀಚೆಗೆ ನಡೆದಂತ ಈ ಗುಜರಾತ್ ಅಲ್ಲೂ ಕೂಡ ಏನ ಮಾಡಿದ್ರೆ ಅಂದ್ರೆ ಅವರು ಎಲೆಕ್ಷನ್ಸ್ ಅಲ್ಲಿ ಓಟನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗೋವಾದಲ್ಲೂ ಕೂಡ ಏನಪ್ಪ ಅಂದ್ರೆ ಅವರು 6% ಗಿಂತ ಹೆಚ್ಚಿನ ಒಂದು ಮತಗಳನ್ನ ತೆಗೆದುಕೊಂಡಿರೋದ್ರಿಂದ ಈ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಏನ್ ಮಾಡಿದ್ರೆ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಬಿದ್ದಂತ ಮತಗಳೇನಿದೆ ಅದು ಕೂಡ ಏನಪ್ಪ ಅಂದ್ರೆ ದೃಢೀಕೃತ ಮತ ಅಥವಾ ವ್ಯಾಲಿಡ್ ವೋಟ್ಸ್ ಏನಿದೆಯಲ್ಲ ಅವುಗಳನ್ನ ನೀವು 6% ಓಟ್ಗಳನ್ನ ಪಡೆದುಕೋಬೇಕು. ಜೊತೆಗೆ ಅದು 4 ರಾಜ್ಯಗಳಲ್ಲಿ ಕನಿಷ್ಠ ಪಕ್ಷ 6% ಓಟು ಮತ್ತೆ ಕನಿಷ್ಠ 4 ರಾಜ್ಯಗಳಲ್ಲಿ ನೀವು ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಪಕ್ಷಗಳಂತಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದು ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ಇನ್ನೊಂದು ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ನೀವ್ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಲೋಕಸಭೆ 2% ಸೀಟ್ ಏನಿದೆ ಅಂದ್ರೆ ನೋಡ್ರಿ ಈಗ ಲೋಕಸಭೆಯಲ್ಲಿ ಏನಪ್ಪಾ ಅಂದ್ರೆ 545% ಸೀಟ್ ಇದಾವಲ್ಲ, ಇದರ 2% ಅಂದ್ರೆ ಎಷ್ಟಾಗತ್ತಪ್ಪ ಅಂದ್ರೆ 11 ಸೀಟ್ಸ್ ಏನಾಗತ್ತಲ್ಲ, ಈ 11 ಸೀಟ್ಸ್ ಅನ್ನ ನೀವ್ ಏನಪ್ಪಾ ಅಂದ್ರೆ ಗೆದ್ದಿರ್ಬೇಕು. ಅದು ಕೂಡ ಏನಪ್ಪಾ ಅಂದ್ರೆ ಕೇವಲ ಒಂದು ರಾಜ್ಯದಿಂದ ಗೆದ್ದಿರಬಾರ್ದು, ಬದಲಾಗಿ ಏನಪ್ಪಾ ಅಂದ್ರೆ ಕನಿಷ್ಠ ಪಕ್ಷ ನೀವು 3 ರಾಜ್ಯಗಳಿಂದ ಏನಪ್ಪಾ ಅಂದ್ರೆ ಈ ಒಂದು 11 ಸೀಟ್ಸ್ ಅನ್ನ ಗೆದ್ದಿದ್ರೆ ನಿಮಗೆ ರಾಷ್ಟ್ರೀಯ ಪಕ್ಷಗಳಂತೇಳಿ ಘೋಷಣೆಯನ್ನ ಕೊಡ್ತಾರೆ ಅಥವಾ ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನ ಕೊಡ್ತಾರೆ. ಕನಿಷ್ಠ ನೀವೇನಪ್ಪ ಅಂದ್ರೆ 4 ರಾಜ್ಯಗಳಲ್ಲಿ ಗುರುತಿಸಿಕೊಂಡಿರ್ಬೇಕು. ಮತ್ತೆ ಈ ಎರಡನೇ ಕಂಡೀಷನ್ಸ್ ಏನಪ್ಪ ಅಂದ್ರೆ ನೀವು ಈ 4 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಕನಿಷ್ಠ ಪಕ್ಷ 6% ವ್ಯಾಲಿಡ್ ವೋಟ್ಸ್ ಅಂದ್ರೆ ಚುನಾವಣೆಯಲ್ಲಿ ಈ ಒಂದು ದೃಢೀಕೃತಗೊಂಡ ಮತಗಳನ್ನ ಪಡೆದಿರಬೇಕು, ಅವು ಕೂಡ 4 ರಾಜ್ಯಗಳಿಂದ ಬಂದಿರಬೇಕು. ಅಥವಾ ನೀವು ಲೋಕಸಭೆಯ ಸೀಟ್ಸ್ ಏನಿದೆ ಅಂದ್ರೆ 545 ಸೀಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 2% ಸೀಟ್ಸ್ ಅನ್ನ ಗೆದ್ದಿರಬೇಕು. ಅದು ಕೂಡ ಏನಂದ್ರೆ ಒಂದು ರಾಜ್ಯದಿಂದ ಗೆಲ್ಲಕ್ ಮಾತ್ರ ಅಲ್ಲ, ಬದಲಾಗಿ 3 ರಾಜ್ಯಗಳಿಂದ ನೀವು 2% ಸೀಟ್ಸ್ ಅನ್ನ ಗೆದ್ರೆ ಈ 3 ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ನಿಮಗೆ ರಾಷ್ಟ್ರೀಯ ಪಕ್ಷ ಅನ್ನೋ ಮಾನ್ಯತೆನ ಕೊಡ್ತಾರೆ. ಹಾಗಾದ್ರೆ ಈಗ ರಾಜಕೀಯ ಪಕ್ಷದಲ್ಲಿ ನೋಡ್ರಿ ರಾಜ್ಯ ಪಕ್ಷ ಅಂತ ಘೋಷಣೆ ಮಾಡಕ್ಕೆ ಇರುವಂತ ಮಾನದಂಡಗಳೇನು? ಈಗ ನೋಡ್ರಿ ರಾಷ್ಟ್ರೀಯ ಪಕ್ಷದ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ರಾಜ್ಯ ಪಕ್ಷದ ಬಗ್ಗೆ ಏನಪ್ಪ ಅಂದ್ರೆ ಈಗ ನೋಡ್ರಿ ಈ ಜನರಲ್ ಎಲೆಕ್ಷನ್ಸ್ ಏನ್ ಬಂದಿದೆ ಅಂದ್ರೆ ಕರ್ನಾಟಕದಲ್ಲಿ ಈಗ ಏನ್ ಚುನಾವಣೆ ನಡೀತಾ ಇದೆಯಲ್ಲ ಯಾವ್ದಕ್ಕಪ್ಪ ಅಂದ್ರೆ ವಿಧಾನಸಭೆಗೆ, ಅಂತ ಚುನಾವಣೆಗಳಲ್ಲಿ ನೀವ್ ಏನಪ್ಪ ಅಂದ್ರೆ ಕನಿಷ್ಠ 6% ವೋಟ್ ಅನ್ನ ಪಡೆದಿರಬೇಕು. ಅಲ್ಲಿ ಬಿದ್ದಂತ ವ್ಯಾಲಿಡ್ ಮತಗಳಲ್ಲಿ ಏನಪ್ಪ ಅಂದ್ರೆ 6% ವೋಟ್ಗಳನ್ನ ಪಡೆದಿರಬೇಕು. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ರಾಜ್ಯದ ವಿಧಾನಸಭೆಯಲ್ಲಿ ಕನಿಷ್ಠ ನೀವು ಏನಪ್ಪ ಅಂದ್ರೆ 2 ಸೀಟಲ್ಲಿ ಗೆದ್ದಿರಬೇಕು, ಅಂದ್ರೆ 2 ಮತಗಟ್ಟೆಗಳಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಅಭ್ಯರ್ಥಿ ಚುನಾಯಿತಗೊಂಡಿರಬೇಕು. ಜೊತೆಗೆ ಕನಿಷ್ಠ ಪಕ್ಷ ನೀವು 8% ವ್ಯಾಲಿಡ್ ವೋಟ್ಸ್ ಅನ್ನ ಪಡ್ಕೋಬೇಕಂದ್ರೆ 6% ವ್ಯಾಲಿಡ್ ಮತಗಳನ್ನ ಪಡೆದುಕೊಂಡ್ರೆ ಮಾತ್ರ ನೀವೇನಪ್ಪ ಅಂದ್ರೆ ರಾಜ್ಯ ಪಕ್ಷ ಅಂತ ಗುರುತಿಸ್ಕೋತೀರಾ. ಅಥವಾ ಎರಡನೇ ಕಂಡೀಷನ್ಸ್ ಏನಪ್ಪ ಅಂದ್ರೆ ಈಗ ಲೋಕಸಭೆ ಎಲೆಕ್ಷನ್ಸ್ ಅಲ್ಲೂ ಕೂಡ ನೀವೇನಪ್ಪ ಅಂದ್ರೆ ರಾಜ್ಯದಿಂದ ಏನಪ್ಪ ಅಂದ್ರೆ ಬಿದ್ದಂತ ಮತಗಳಲ್ಲಿ 6% ಮತಗಳನ್ನು ತೆಗೆದುಕೊಂಡು, ಜೊತೆಗೆ ಏನಪ್ಪ ಅಂದ್ರೆ ಲೋಕಸಭೆಯಲ್ಲಿ ನೀವೇನಾದ್ರೂ 1 ಸೀಟನ್ನ ನೀವು ಗಳಿಸಿದ್ರೆ, ಅಂದ್ರೆ ಲೋಕಸಭೆಗೆ ನೀವೇನಪ್ಪ ಅಂದ್ರೆ 1 ಸೀಟನ್ನ ಗಳಿಸಿದ್ರೆ ನಿಮ್ಮನ್ನು ಕೂಡ ಏನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತ ಕನ್ಸಿಡರ್ ಮಾಡ್ತಾರೆ. ಮೂರನೇ ಕಂಡೀಷನ್ಸ್ ಏನಿದೆ ನೋಡ್ರಿ, ಮೂರನೇ ಕಂಡೀಷನ್ಸ್ ಏನಿರೋದಪ್ಪ ಅಂದ್ರೆ ಈಗ ಸ್ಥಳೀಯ ಚುನಾವಣೆ ಏನಾಗುತ್ತೆ, ವಿಧಾನಸಭೆ ಚುನಾವಣೆಗಳು ಏನಾಗತ್ತಲ್ಲ ಅದರಲ್ಲಿ ನೀವು ಕನಿಷ್ಠ ಪಕ್ಷ ಏನಪ್ಪ ಅಂದ್ರೆ 3% ಸೀಟನ್ನಾದ್ರೂ ಗೆಲ್ಬೇಕು ಅಥವಾ 3 ಸೀಟನ್ನಾದ್ರೂ ಗೆಲ್ಬೇಕು. ಅಂದ್ರೆ ವಿಧಾನಸಭೆಯಲ್ಲಿ ನೋಡ್ರಿ ಕೆಲವೊಂದಿಷ್ಟು ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ ಬಹಳ ಚಿಕ್ಕದಿರುತ್ತೆ, ಅಲ್ಲಿ 3% ಅಂದ್ರೆ ನೋಡ್ರಿ 1-2 ಆಗುತ್ತೆ, ಹಾಗಾಗಿ 3 ಸೀಟ್ಸ್ ಹೇಳಿದರೆ ಅಥವಾ 3% ಭಾರತ ಈಗ ಕರ್ನಾಟಕ ತಗೊಂಡ್ರೆ ನೀವು 224 ಸೀಟ್ಸ್ ಇದೆ. ಸೊ ನೋಡ್ರಿ 1% ಅಂದ್ರೆ ಏನಪ್ಪ ಅಂದ್ರೆ 2.24 ಆಗುತ್ತೆ, ಇಂಟು 3 ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನೋಡ್ರಿ 6-3 ಮತ್ತೆ 7 ಸೀಟ್ಸ್ ಇಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ಲಿ ಅಪ್ರಾಕ್ಸಿಮೇಟ್ಲಿ 6.84 ಏನೋ ಬರುತ್ತೆ. ಬಟ್ ಅಪ್ರಾಕ್ಸಿಮೇಟ್ಲಿ ನೀವು ಏನಪ್ಪ ಅಂದ್ರೆ 3% ಅಂದ್ರೆ ನೀವು ಎಷ್ಟು ಸೀಟ್ಸ್ ಅನ್ನ ಗೆಲ್ಬೇಕಪ್ಪ ಅಂದ್ರೆ ಕರ್ನಾಟಕದಲ್ಲಿ 7 ಸೀಟ್ಸ್ ಅನ್ನ ಗೆಲ್ಬೇಕು. ಅದೇ ತರ ನೋಡ್ರಿ ಬೇರೆ ರಾಜ್ಯಗಳಲ್ಲಾದ್ರೆ ಆ ರಾಜ್ಯದ ವಿಧಾನಸಭೆ ಎಷ್ಟಿದೆಯಲ್ಲ ಅದ್ರದ್ದು 3% ಸೀಟ್ಸ್ ಅನ್ನಾದ್ರೂ ಗೆದ್ದಿರ್ಬೇಕು ಅಥವಾ 3 ಸೀಟ್ಸ್ ಅನ್ನಾದ್ರೂ ಗೆದ್ದಿರ್ಬೇಕು. ಯಾವ್ದ್ರಲ್ಲಿ ಎರಡರಲ್ಲಿ ಯಾವ್ದು ಗರಿಷ್ಠ ಇದೆಯಲ್ಲ ಅದನ್ನ ಮಾನ್ಯತೆ ಮಾಡ್ತಾರೆ. ಈಗ ಗೋವಾ ಅಸೆಂಬ್ಲಿ ತಗೊಂಡ್ರೆ ನೀವು 60 ಸೀಟ್ಸ್ ಇರೋದು, ಅಲ್ಲಿ 3% ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಕೇವಲ 1.8% ಬರುತ್ತೆ, ಅಂದ್ರೆ ಕೇವಲ 2 ಸೀಟ್ಸ್ ಅನ್ನ ಗೆಲ್ಬೇಕು. ಅಂತಲ್ಲಿ ಏನಪ್ಪ ಅಂದ್ರೆ ಕನಿಷ್ಠ ನೀವು 3 ಸೀಟ್ಸ್ ಅನ್ನ ನೀವು ಗೆಲ್ಬೇಕು. ಹಾಗಾಗಿ ಕನಿಷ್ಠ ಪಕ್ಷ 3% ಸೀಟ್ ಅನ್ನಾದ್ರೂ ಗೆಲ್ಬೇಕು ಅಥವಾ 3 ಸೀಟ್ಸ್, ಯಾರ್ದ್ರಲ್ಲಿ ಯಾವ್ದು ದೊಡ್ಡದಿರುತ್ತಲ್ಲ ಅಂತ ರಾಜಕೀಯ ಪಕ್ಷಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯ ಪಕ್ಷ ಅಂತ ಕೊಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಪ್ರತಿ 25 ಲೋಕಸಭೆಯ ಮತಗಟ್ಟೆಗಳಿಗೆ ನೀವೇನಪ್ಪ ಅಂದ್ರೆ 1 ಸೀಟ್ ಅನ್ನ ಆದ್ರೂ ಗೆದ್ದಿರ್ಬೇಕು.
ಅಂದ್ರೆ ಪ್ರತಿ 25 ಲೋಕಸಭೆ ಸೀಟಲ್ಲಿ ನೀವೇನಪ್ಪ ಅಂದ್ರೆ ಒಂದು ಸೀಟನ್ನಾದ್ರೂ ಗೆದ್ದಿದ್ರೆ ನಿಮ್ಗೇನಪ್ಪ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಮಾನ್ಯತೆಯನ್ನ ಕೊಡ್ತಾರೆ. ಹಾಗಾದ್ರೆ ನೋಡ್ರಿ, ಈಗ ರಾಷ್ಟ್ರೀಯ ಪಕ್ಷ ಅಂತೇಳಿ ನಿಮಗೆ ಮಾನ್ಯತೆ ಕೊಟ್ರೆ ಇದರ ಮಹತ್ವಗಳೇನು, ಅಂದ್ರೆ ಇದರಿಂದ ಆಗುವಂತ ನಿಮಗೆ ಉಪಯೋಗಗಳೇನಪ್ಪ ಅಂದ್ರೆ, ನೋಡ್ರಿ ನಿಮಗೇನ್ ಪೊಲಿಟಿಕಲ್ ಪಾರ್ಟಿ ಸಿಂಬಲ್ ಕೊಟ್ಟಿರ್ತಾರಲ್ಲ ಅದೇನಪ್ಪ ಅಂದ್ರೆ ರಾಷ್ಟ್ರಪೂರ್ತಿ ವ್ಯಾಲಿಡ್ ಇರುತ್ತೆ. ಅದನ್ನೇನಪ್ಪ ಅಂದ್ರೆ ಬೇರೆ ಯಾವ ಪಕ್ಷದವ್ರು ಏನಪ್ಪ ಅಂದ್ರೆ ಎಲ್ಲಿ ಕೂಡ ಬಳಸಂಗಿಲ್ಲ. ಇನ್ ಕೇಸ್ ಏನಂದ್ರೆ ನೀವು ಆ ರಾಜ್ಯದಲ್ಲಿ ಎಲೆಕ್ಷನ್ ನಿಲ್ಲಿಲ್ಲ ಅಂದ್ರೂ ಸಹ ಏನಪ್ಪ ಅಂದ್ರೆ ಆ ಒಂದು ಪೊಲಿಟಿಕಲ್ ಪಾರ್ಟಿ ಸಿಂಬಲ್ ಏನಿರುತ್ತೆ, ಚಿಹ್ನೆ ಏನಿರುತ್ತೆ, ಅದನ್ನೇನಪ್ಪ ಅಂದ್ರೆ ಯಾರು ಕೂಡ ಏನಪ್ಪ ಅಂದ್ರೆ ಬಳಸ್ಕೊಳಕಾಗಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನ್ಸ್ ಕೂಡ ಏನಪ್ಪ ಅಂದ್ರೆ ಅದಕ್ಕೆ ಪರ್ಮಿಷನ್ಸ್ ನ ಕೊಡಲ್ಲ. ಎರಡನೇದ್ ಏನಪ್ಪ ಅಂದ್ರೆ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಚಾನಲ್, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕನ್ನಡದಲ್ಲಿ ತೆಗೆದುಕೊಳ್ಳೋದಾದ್ರೆ ಡಿಡಿ ಚಂದನ ಏನಿದೆ, ಈ ತರದ ಚಾನಲ್ ಗಳಲ್ಲಿ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಚಾನಲ್ಸ್ ಏನಿರುತ್ತಲ್ಲ ಅದ ಆ ಚಾನಲ್ ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ನಿಮಗೆ ಪೋರ್ಷನ್ಸ್ ಅನ್ನ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾಗೆ ತೆಗೆದುಕೊಳ್ಳೋದಾದ್ರೆ ಡಿಡಿ ನ್ಯಾಷನಲ್ ಅಂತ ಇದೆ. ಈ ಡಿಡಿ ನ್ಯಾಷನಲ್ ನ್ಯಾಷನಲ್ ಚಾನಲ್ ಅಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಸಮಯವನ್ನ ಕೊಡ್ತಾರೆ. ಯಾವ್ದಕ್ಕೋಸ್ಕರ ಸಮಯವನ್ನ ಕೊಡ್ತಾರಪ್ಪ ಅಂದ್ರೆ ಅವರ ಪಾರ್ಟೀಸ್ ನ ಪ್ರೊವಿಷನ್ಸ್ ಏನಿದೆ ಅದ್ರ ಬಗ್ಗೆ ಹೇಳೋದಕ್ಕೆ ಮತ್ತೆ ಪಾರ್ಟಿ ಬಗ್ಗೆ ಹೇಳೋದಕ್ಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮಯವನ್ನ ನಿಮ್ಗೆ ಏನಪ್ಪ ಅಂದ್ರೆ ರಾಷ್ಟ್ರೀಯ ಚಾನಲ್ ಗಳಲ್ಲಿ ಕೂಡ ಕೊಡ್ತಾರೆ. ರಾಷ್ಟ್ರೀಯ ಚಾನಲ್ ಗಳಿರ್ಬೋದು ಅಥವಾ ರೇಡಿಯೋ ಚಾನಲ್ಸ್ ಏನಿರುತ್ತೆ, ಕೇವಲ ಟಿವಿ ಚಾನಲ್ಸ್ ಮಾತ್ರ ಅಲ್ಲ ರೇಡಿಯೋ ಚಾನಲ್ಸ್ ಅಲ್ಲೂ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಅವಕಾಶ ಕೊಡ್ತಾರೆ. ನಿಮ್ಮ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಪ್ರಚಾರ ಮಾಡಕ್ಕೆ ಅವಕಾಶಗಳನ್ನ ಮತ್ತೆ ನಿಮ್ಮ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಹೇಳಕ್ ಏನಪ್ಪ ಅಂದ್ರೆ ಅವಕಾಶಗಳನ್ನ ಕೊಡ್ತಾರೆ. ಇದ್ರ ಜೊತೆಗೆ ನೋಡ್ರಿ, ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸಿದ್ರೆ ಏನಪ್ಪ ಅಂದ್ರೆ ಆ ಪಕ್ಷಕ್ಕೆ ಯಾವುದೇ ಎಲೆಕ್ಷನ್ ಅಲ್ಲಿ ಏನಿರುತ್ತೆ ಅಂದ್ರೆ 40 ಸ್ಟಾರ್ ಕ್ಯಾಂಪೇನರ್ ನ ಇರುತ್ತಾರೆ. ಅಂದ್ರೆ ನೋಡ್ರಿ ಇತ್ತೀಚೆಗೆ ಗೊತ್ತು ನಿಮ್ಗೆ ಏನಪ್ಪ ಅಂದ್ರೆ ಸ್ಟಾರ್ ಕ್ಯಾಂಪೇನರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತೇಳಿ. ಇಂತಹ ಸಮಯದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಪಕ್ಷಕ್ಕೆ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸಿದ್ರೆ ನೀವು ಎಷ್ಟು ಸ್ಟಾರ್ ಕ್ಯಾಂಪೇನರ್ ನ ತೆಗೆದುಕೊಳ್ಬಹುದು ಅಂದ್ರೆ 40 ಸ್ಟಾರ್ ಕ್ಯಾಂಪೇನರ್ ನ ತೆಗೆದುಕೊಳ್ಬಹುದು. ಅಂದ್ರೆ 40 ಸ್ಟಾರ್ ಪ್ರಚಾರಕರಿಂದ ನೀವೇನ್ ಮಾಡಬಹುದಪ್ಪ ಅಂದ್ರೆ ಈ ಕ್ಯಾಂಪೇನಿಂಗ್ ಅನ್ನ ಮಾಡಬಹುದು. ಅದೇ ನೋಡ್ರಿ ಬೇರೆ ಪೊಲಿಟಿಕಲ್ ಪಾರ್ಟಿ ಆದ್ರೆ ಅಂದ್ರೆ ಅನ್ರೆಕಗ್ನೈಸ್ಡ್ ಮತ್ತೆ ಏನಪ್ಪ ಅಂದ್ರೆ ಈ ತರನಾಗಿ ರೆಕಗ್ನೈಸ್ಡ್ ಆಗ್ತಾ ಇರುವಂತ ಗುರುತಿಸದೇ ಇರುವಂತ ಪೊಲಿಟಿಕಲ್ ಪಾರ್ಟಿ ಆದ್ರೆ ಅಲ್ಲಿ ಕೇವಲ ಏನಪ್ಪ ಅಂದ್ರೆ 20 ಸ್ಟಾರ್ ಪ್ರಚಾರಕರನ್ನ ಬಳಸಬಹುದು. ಅದೇ ನೀವು ನೋಡ್ರಿ ರಾಷ್ಟ್ರೀಯ ಪಕ್ಷ ಆದ್ರೆ ನಿಮ್ಗೆ 40 ಸ್ಟಾರ್ ಪ್ರಚಾರಕರನ್ನ ಬಳಸುವಂತ ಅವಕಾಶಗಳಿರುತ್ತೆ. ಇದಿಷ್ಟೇನಂದ್ರೆ ನಿಮ್ಗೆ ಎಲೆಕ್ಷನ್ಸ್ ಅಲ್ಲಿ ಇಂತ ಮೇನ್ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿನ ಯಾವ ತರನ ಗುರುತಿಸ್ತಾರೆ ಅಂದ್ರೆ ಈ ಕೆಲವೊಂದಿಷ್ಟು ಕ್ರೈಟೀರಿಯ ಮೇಲೆ ಗುರುತಿಸ್ತಾರೆ. ಹಾಗಾಗಿ ನೋಡ್ರಿ ಎಕ್ಸಾಮಿನೇಷನ್ ಕ್ವಶನ್ ಕೇಳುವ ಚಾನ್ಸ್ ಇರೋದ್ರಿಂದ ನಾವು ನಿಮ್ಗೆ ಏನ್ ಮಾಡಿದೀವಿ ಅಂದ್ರೆ ಎಕ್ಸ್ಪ್ಲನೇಷನ್ ಮಾಡಿದೀವಿ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋದ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.